ಎಲ್ರಿಗೂ ನಮಸ್ಕಾರ ಡ್ರೆಸ್ಸಿಂಗ್ ರೂಮ್ ಶೋಗೆ ಮತ್ತೊಮ್ಮೆ ಸ್ವಾಗತ ನಾವು ಹೇಳ್ತಾ ಇರ್ತೀವಿ ಡ್ರೆಸ್ಸಿಂಗ್ ರೂಮ್ ಶೋಮಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಇರೋ ಸಬ್ಜೆಕ್ಟ್ ಮಾತಾಡ್ತಾ ಇರ್ತೀವಿ ಅಂತ ಅಂದ್ರೆ ನಮ್ಮ ಗೆಸ್ಟ್ಗಳ ಜೊತೆ ಎಕ್ಸ್ಪರ್ಟ್ಸ್ ನ ಕರ್ಕೊಂಡ್ ಬರ್ಬೇಕಾಗಿರೋದು ಒಂದು ಅಭಿಪ್ರಾಯ ಐತೆ ಎಲ್ರಿಗೂ ಅಂದ್ರೆ ಇಲ್ಲಿ ನಾನು ಎಕ್ಸ್ಪರ್ಟ್ ಅಲ್ಲ ಯಾಕೆಂದ್ರೆ ನಾನು ಇವತ್ತು ಸಬ್ಜೆಕ್ಟ್ ನ ಚೂಸ್ ಮಾಡಿರೋದು ಹೆಂಗಿದೆ ಅಂತಂದ್ರೆ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ಸ್ ಕ್ರಿಕೆಟ್ ಅಲ್ಲಿ ಅಂತಂದ್ರೆ ಅದು ಅಂಪೈರಿಂಗ್ ಸೊ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಅಂಪೈರಿಂಗ್ ಎಷ್ಟು ಕಷ್ಟ ಇರುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಕಷ್ಟದ ಬಗ್ಗೆನೇ ಮಾತಾಡ್ತೀವಲ್ಲ ಅಷ್ಟೇ ಮಜಾ ಇರುತ್ತೆ ಅನ್ನೋದ್ರ ಬಗ್ಗೆ ಇಬ್ರು ಟಾಪ್ ಕ್ವಾಲಿಟಿ ಅಂಪೈರ್ಸ್ ನಮ್ಮ ಇಂಡಿಯಾದಿಂದ ಪ್ರೊಡ್ಯೂಸ್ ಮಾಡಿರೋದು ಅಂತಂದ್ರೆ ಅವ್ರನ್ನ ನಾವು ಗೆಸ್ಟ್ ಆಗಿ ಕರೆದ್ವಿ ಇಬ್ರು ಕನ್ನಡದವರೇ ಮೊದಲನೇದಾಗಿ ಫಸ್ಟ್ ಟೈಮ್ ಗೆಸ್ಟ್ ಆಗಿ ಬಂದಿರೋದು ನಮ್ಮ ನಂದನ್ ಅವರು ನಾವು ಅವ್ರನ್ನ ಪ್ರೀತಿಯಿಂದ ಎಚ್ ಎಲ್ ನಂದ ಅಂತೀವಿ ಯಾವಾಗ ನೋಡಿದ್ರು ಅದ್ಭುತವಾದಂತ ಕ್ರಿಕೆಟರು ಅಂದ್ರೆ ಮೋಸ್ಟ್ ಕನ್ಸಿಸ್ಟೆಂಟ್ ಕ್ರಿಕೆಟರ್ ಆಗಿದ್ದು ನಿಮ್ಗೆಲ್ಲ ಗೊತ್ತಿಲ್ಲ ಅವರು 83ರಲ್ಲಿ ರಾಂಜಿ ಟ್ರೋಫಿ ಗೆದ್ದಾಗ ಅವರು ಹಿ ವಾಸ್ ಎ ಪಾರ್ಟ್ ಆಫ್ ದ ಟೀಮ್ ಜಿ ಆರ್ ವಿ ಸದಾನಂದ್ ವಿಶ್ವನಾಥ್ ಎಂತೆಂತ ಪ್ಲೇಯರ್ ಗಳು ಪ್ರಸನ್ನ ಇವ್ರನ್ನೆಲ್ಲ ನೋಡಿ ಅವ್ರ ಜೊತೆ ಆಡಿರೋ ಅಂತ ಪ್ಲೇಯರ್ ಬೇಸಿಕಲಿ ಅವರು ಕ್ರಿಕೆಟರ್ ಆಮೇಲೆ ಅಂಪೈರ್ ಅದಕ್ಕಿಂತ ಮುಂಚೆ ಮಧ್ಯದಲ್ಲಿ ಇನ್ನೊಂದು ಜಾಬ್ ಮಾಡಿದ್ದಾರೆ ಅದು ವಿಡಿಯೋ ಅನಲಿಸ್ಟ್ ಆಗಿ ಇಂಡಿಯನ್ ಟೀಮ್ ಜೊತೆ ಟ್ರಾವೆಲ್ ಮಾಡಿದವರು ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಯಾರು ಅಂತಂದ್ರೆ ನಂದನ್ ನಂದನ್ ನಮಸ್ಕಾರ ನಂದನ್ ನಮಸ್ಕಾರ ವಿಜಯ್ ಬಹಳ ಥ್ಯಾಂಕ್ಸ್ ಈ ಪ್ರೋಗ್ರಾಮ್ ಮೊದಲನೇ ಸರಿ ಐ ಶುಡ್ ರಿಯಲಿ ಎಂಜಾಯ್ ದ ಶೋ ಹೋಪ್ಫುಲಿ ಯಾಕಂದ್ರೆ ನಮ್ ಜನ ನೋಡ್ತಾ ಇರೋರು ನಿಮ್ ಶೋ ನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ ಜೊತೆ ನಿಮ್ ಕೊಲೀಗ್ ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಎಂದಿನಂತೆ ಮಾತಿನ ಮಲ್ಲ ಕೆ ಶ್ರೀನಾಥ್ ನಮಸ್ಕಾರ ಕುಂಬಿ ನಮಸ್ಕಾರ ವಿಜಯ್ ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ ಇವತ್ ಸೀಕ್ರೆಟ್ ಹೇಳ್ತೀನಿ ಏನು ಅಂತ ಕುಂಬಿ ಮನೇಲಿ ಮಾತಾಡೋದು ತಮಿಳು ಆದ್ರೆ ಕನ್ನಡ ಹೆಂಗ್ ಮಾತಾಡ್ತಾರೆ ಅಂತಂದ್ರೆ ತಲೆ ಮೇಲೆ ಹೊಡೆದಂಗ್ ಮಾತಾಡ್ತಾರೆ ಅಂದ್ರೆ ಮಲ್ಟಿ ಲಿಂಗ್ವಲ್ ಅಂತ ಹೇಳ್ತೀವಲ್ಲ ಅಂತಾರೆ ಮಾತಿನ ಮಲ್ಲ ಅಂತ ಅದಕ್ಕೆ ಕರೀತಾನೆ ಆದ್ರೆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಸ್ಟ್ರೇಟ್ ಅವೇ ಅಂಪೈರಿಂಗ್ ಸಬ್ಜೆಕ್ಟ್ ನ ತಗೊಳ್ತೀನಿ ನಾನು ಯಾಕೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಸುಮಾರು ಸಲ ನಾನು ಅಂಪೈರ್ ಗಳಿಗೆ ಬೈದ್ ಬಿಟ್ಟಿದ್ದೀನಿ ಏನ್ರಿ ಔಟ್ ಇಲ್ದೇ ಇರೋದಲ್ಲ ಔಟ್ ಕೊಡ್ತೀರಾ ಏನ್ ಡಿಸಿಷನ್ ಮಾಡ್ತೀರಾ ಅಂತ ಆಸ್ ಅ ಪ್ಲೇಯರ್ ಬೈದಿರೋದು ನಾವು ಅಂದ್ರೆ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಅಂತ ಹೇಳ್ತಾ ಇರ್ತೀವಿ ಆದ್ರೆ ಇವತ್ತು ಆ ಇಂಟ್ರಿಕಿಸೀಸ್ ಎಷ್ಟು ಕಷ್ಟ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಾ ಇರೋದು ಸುಮಾರು ಜನ ಅಂಪೈರ್ಸ್ ನೋಡ್ತಾ ಇದ್ರೆ ಸುಮಾರು ಜನ ಪ್ಲೇಯರ್ಸ್ ನೋಡ್ತಾ ಇದ್ರೆ ಈ ಶೋನ ಅವ್ರಿಗೊಂದು ಮೆಸೇಜ್ ಹೋಗಿ ಹೋಗುತ್ತೆ ಕೊನೆಯಲ್ಲಿ ಸ್ಟ್ರೇಟ್ ಆಗಿ ನಾನು ನಂದನ್ ಅವ್ರ ಹತ್ರ ಬರ್ತೀನಿ ನಂದನ್ ಪ್ಲೇಯರ್ ಆಗಿ ಅಂಪೈರ್ ಆಗಿ ಆ ಟ್ರಾನ್ಸಿಷನ್ ಇದೆಯಲ್ಲ ಅದು ಈಸಿ ಆಯ್ತು ಅಥವಾ ಕಷ್ಟ ಆಯ್ತು ಇದನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅದು ಈಸಿನೇ ಆಯ್ತು ವಿಜಯ್ ಸಾಕಷ್ಟು ವರ್ಷ ಕ್ರಿಕೆಟ್ ಆಡಿ ಸುಮಾರು ಅಂಪೈರ್ ಕೈ ಕೆಳಗಡೆ ಬ್ಯಾಟಿಂಗ್ ಕೀಪಿಂಗ್ ಮಾಡಿ ನಾನು ಒಂದು ಅಂಪೈರ್ ಆಗ್ಬೇಕು ಅನ್ನೋದು ಆ ಟೈಮಲ್ಲೇ ನನಗೂ ಒಂದು ಸ್ಟಾರ್ಟ್ ಆಯ್ತದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಶೋನಲ್ಲಿ ಹೇಳ್ತೀನಿ ಬಟ್ ನಿಮ್ ಪ್ರಶ್ನೆಗೆ ಏನ್ ಉತ್ತರ ಅಂತ ಹೇಳಿದ್ರೆ ನನಗೆ ಒಂದ್ ಸ್ವಲ್ಪ ಈಸಿನೇ ಆಯ್ತು ಪ್ಲೇಯಿಂಗ್ ಇಂದ ಅಂಪೈರಿಂಗ್ ಬರಕ್ಕೆ ಬಹಳ ಈಸಿನೇ ಆಯ್ತು ಆಡಿರೋದ್ರಿಂದ ಬಹಳಷ್ಟು ಈಸಿ ಆಯ್ತು ನೀವು ಪ್ಲೇಯರ್ ಆಗಿದ್ದಾಗ ಅಂಪೈರ್ ಗಳಿಗೆ ಬೈದೀರಾ ಡೆಫಿನೆಟ್ ಆಗಿ ಬೈತಾ ಇದ್ದೆ ಎಸ್ಪೆಷಲಿ ಒಂದು ರಾಂಗ್ ಡಿಸಿಷನ್ ನನಗೆ ಕೊಟ್ಬಿಟ್ಟಿದ್ರೆ ಅದ್ರಲ್ಲೂ ಇದೇ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಈ ಅಂಪೈರ್ ಈ ತರ ಮಿಸ್ಟೇಕ್ ಮಾಡ್ತಾ ಇದಾರಲ್ಲ ಅಂತ ಆಮೇಲೆ ನಾನು ಅಂಪೈರ್ ಆದ್ಮೇಲೆ ಗೊತ್ತಾಯ್ತು ಆ ಕೆಲ್ಸಾನು ಎಷ್ಟು ಕಷ್ಟ ಇದೆ ಅಂತ ಖಂಡಿತ ಹೌದು ಕಷ್ಟ ಇದೆ ಅಂತ ಗೊತ್ತು ನಿಮ್ ಜೊತೆ ನಿಮ್ ಕೊಲೀಗು ಕೂಡ ನಮ್ ಜೊತೆ ಶೋ ನಲ್ಲಿ ಇದ್ದಾರೆ ಅಂತ ಹೇಳ್ದೆ ನಾನು ಅವಾಗಲೇ ನಮ್ಮ ಕೆ ಶ್ರೀನಾಥ್ ಕುಂಬಿ ನಾನು ನೋಡಿದೀನಿ ನೀನು ಟಾಪ್ ಕ್ವಾಲಿಟಿ ಕ್ರಿಕೆಟರು ಇಬ್ರು ರಣಜಿ ಟ್ರೋಫಿ ಹಿಡಿಯೋರು ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಕ್ರಿಕೆಟರ್ ಆಗಿ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಅವಕಾಶ ಇರ್ಲಕ್ಕೆ ಪರಿಸ್ಥಿತಿ ಆತರ ಇರುತ್ತೆ ಬಟ್ ಟ್ಯಾಲೆಂಟ್ ವೈಸ್ ಇಬ್ರು ಅದ್ಭುತವಾಗಿರುವಂತ ಪ್ಲೇಯರ್ ಗಳ ಸಾಕಷ್ಟು ರನ್ ಹೊಡೆದಿರೋ ಒಂದು ಬಟ್ ಅಂಪೈರಿಂಗ್ ತಗೊಂಡಾಗ ಎಷ್ಟು ಚಾಲೆಂಜ್ ಇತ್ತು ಕುಂಬಿ ಚಾಲೆಂಜ್ ಅಂದ್ರೆ ನಾವು ಯಾವ ಪ್ರೊಫೆಷನ್ ಚೂಸ್ ಮಾಡ್ತೀವೋ ಇಟ್ ಇಸ್ ಬೈ ಚಾಯ್ಸ್ ಸೊ ನಾವು ಕ್ರಿಕೆಟ್ ಅಂದಾಗ ಒಂದು ವಿಕೆಟ್ ಕೀಪರ್ಸ್ ಜಾಬ್ ಯಾವಾಗಲೂ ನಂದನ್ ಕೀಪರ್ ಆಗಿದ್ರು ನಾವು ಯಾವಾಗಲೂ ಮಾತಾಡೋದೇನೋ ಕೀಪರ್ ಇದು ಕೆಲಸ ಬಹಳ ಕಷ್ಟನಪ್ಪ ಅಂತ ಐ ಥಿಂಕ್ ಬೈ ಚಾಯ್ಸ್ ಒಬ್ರು ಕೀಪರ್ ಆಗೋದು ಫಾಸ್ಟ್ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಅಂತ ಸೊ ಹಾಗಾಗಿ ನಾನು ಆಕ್ಚುಲಿ ಅಂಪೈರಿಂಗ್ ಬರೋಕ್ಕಿಂತ ಮುಂಚೆ ನನಗೆ ಆ ಥರ ಒಂದು ಆಸಕ್ತಿ ಇರಲಿಲ್ಲ ಅಂಪೈರ್ ಆಗಬೇಕು ಅಂತ ನಿಜ ಹೇಳಬೇಕು ಅಂದರೆ ಬೈದಿರೋ ಸಾಕಷ್ಟು ಬೈದಿದ್ದೀನಿ ಸೊ ನಂದನ್ ಹೇಳ್ದಂಗೆ ರಿಟ್ರೇಟ್ ಇಸ್ ಪಾಯಿಂಟ್ ಈ ಥರ ಬಂದು ನಾವು ಆಮೇಲೆ ತಪ್ಪುಗಳು ಯಾವ ಥರ ಮಾಡ್ತಿದ್ವಿ ಏನು ಸನ್ನಿವೇಶ ಅದು ಪ್ರೆಷರ್ ಯಾವ ಥರ ಅನ್ನೋದು ಅಂತಲ್ಲ ಯಾಕಂದ್ರೆ ನನಗೆ ಆಸೆ ಇದ್ದಿದ್ದೆಲ್ಲ ಕೋಚಿಂಗಲ್ಲಿ ಸೊ ಸಾಕಷ್ಟು ಕೋಚಿಂಗ್ ಮಾಡಿದೆ ಸಾಕಷ್ಟು ಅಡ್ಮಿನಿಸ್ಟ್ರೇಷನ್ ಸೆಲೆಕ್ಟರ್ ಎಲ್ಲ ಆಗಿದ್ದೆ ಸೊ ಸಡನ್ ಆಗಿ 2008ರಲ್ಲಿ ಈ ಥರ ಒಂದು ಆಪ್ಷನ್ ಬಂತು ಬಿ ಸಿ ಸಿ ಐಯಲ್ಲಿ ಬಂದು ಮಿನಿಮಮ್ ಇಷ್ಟು ಫಸ್ಟ್ ಕ್ಲಾಸ್ ಮ್ಯಾಚ್ ಆಡೋದು ಅಂಪೈರ್ ಆಗ್ಬೋದು ಒಂದು ಎಕ್ಸಾಮ್ ತೊಗೊಳ್ಳಿ ಒಂದು ಸ್ವಲ್ಪ ನಮಗೆ ಕನ್ಸೆಷನ್ ಇತ್ತು ಆ ಟೈಮಲ್ಲಿ ಸೊ ಎಸ್ ರವಿ ಅಂತ ನಮ್ಮ ಎಲೀಟ್ ಪ್ಯಾನಲ್ ಇದ್ದವ್ರು ಬಂದು ಹೇಳಿದ್ರು ರೇ ನೀನು ಸಾಕಷ್ಟು ಕಾಟ ಕೊಟ್ಟಿದ್ದೀವಿ ಆನ್ ಫೀಲ್ಡ್ ನಮಗೆಲ್ಲ ಪ್ಲೇಯರ್ ಆಗಿದ್ದಾಗ ಇವಾಗ ನೀನು ಡ್ರಾಪ್ ಯಾಕೆ ನೋಡು ಯಾವ ಥರ ಅಂತ ಹೇಳ್ದ ಅಂತ ಸೊ ಆಕ್ಚುಲಿ ಏನು ಹೇಳಬೇಕು ಅಂದ್ರೆ ಒಂದು ಇಷ್ಟ ಆಯ್ತು ಒಂದು ಕಂಪಲ್ಷನ್ ಅಲ್ಲಿ ಬಂದೆ ಅಂತಲ್ಲ ಸರಿ ಇಷ್ಟೊಂದು ಟೋಪಿ ಹಾಕೊಂಡಿದೀವಲ್ಲ ಇದೊಂದು ಲಾಸ್ಟ್ ಟೋಪಿ ಹಾಕಿ ನೋಡೋಣ ಬೇರೆಯವ್ರು ಅನ್ಕೊಂಡೆ ಹಾಗಾಗಿ ಬಂದಿದ್ದು ಅಂಪೈರಿಂಗ್ ಒಳಗಡೆ ನೋಡಿದ್ರ ನೆಕ್ಸ್ಟ್ ಬಿಟ್ರೆ ಮಾತಾಡ್ಕೊಂಡು ಹೋಗ್ತಾನೆ ಇರ್ತೇನೆ ಕುಂಬಿ ಬಟ್ ಸಾಕಷ್ಟು ಮಾತಾಡೋದಿದೆ ಕುಂಬಿ ಈಗ ನಾನು ಸಿಂಪಲ್ ಆಗಿರೋದು ಹೇಳ್ತೀನಿ ನಾನು ಯಾಕೆಂದ್ರೆ ಬಿಗಿನಿಂಗ್ ಇಂದ ತಗೊಳ್ತೀನಿ ನಾನು ಕ್ರಿಕೆಟ್ ಬಿಟ್ಟಾದ್ಮೇಲೆ ಅಂಪೈರಿಂಗ್ ಟ್ರೈ ಮಾಡೋಣ ಅಂತ ಎಕ್ಸಾಮ್ ತಗೊಂಬೋಣ ಅಂತ ಹೋದೆ
ಫಸ್ಟ್ ಕ್ವೆಶನ್ ಅಲ್ಲೇ ಫೇಲ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ಯಾಕೆ ನನ್ನ ಐ ಡೋಂಟ್ ಮೀನ್ಸ್ ವರ್ಡ್ಸ್. ನನ್ಗೆ ಕೆಲ ಕ್ರಿಕೆಟಿಂಗ್ ಟರ್ಮಿನಾಲಜಿನೇ ಗೊತ್ತಿರಲಿಲ್ಲ ನಂದನ್. ನನ್ಗೆ ಕ್ರೀಸ್ ಅಂದ್ರೇನು ಅಂತಾನೆ ಗೊತ್ತಿರಲಿಲ್ಲ, ಕ್ರೀಸ್ ಮಾರ್ಕಿಂಗ್ ಅಂದ್ರೇನು, ಕ್ರೀಸ್ ಅಂದ್ರೇನು ಅಂತಾನೆ ಗೊತ್ತಿರಲಿಲ್ಲ ನನ್ಗೆ. ಫಸ್ಟ್ ಕ್ವೆಶನ್ ಅಲ್ಲೇ ಫೇಲ್. ನಂಗೆ ಅನ್ಸ್ತು ಏನಪ್ಪ ಇಷ್ಟ ಕಷ್ಟನಾ ಅಂತ. ಒಂದ್ ಬುಕ್ ಕೊಟ್ರು ನನ್ಗೆ, ಇದನ್ನ ಓದ್ಕೊಂಬನ್ನಿ ಆಮೇಲೆ ಎಕ್ಸಾಮ್ ಬರೀರಿ ಅಂತ. ಎಷ್ಟು ಕಷ್ಟ ಇದೆ ಥಿಯರಿ ಪಾಸ್ ಆಗೋದು ನಂದನ್, ಫಸ್ಟ್ ಥಿಯರಿ ಆಮೇಲೆ ಪ್ರಾಕ್ಟಿಕಲ್ ಬರ್ತೀನಿ. ನನ್ನ ಅಭಿಪ್ರಾಯ ಏನು ಅಂದ್ರೆ ಸ್ವಲ್ಪ ಉಲ್ಟಾ ಒಪಿನಿಯನ್. ಥಿಯರಿ ಪೇಪರ್ ಸಾಮಾನ್ಯ ಅಷ್ಟು ಕಷ್ಟ ಆಗೋದಿಲ್ಲ ವಿಜಿ. ಒಂದು ಸಾಮಾನ್ಯ ಒಂದು ಒಂದು ಇಂಜಿನಿಯರಿಂಗ್ ಡಿಗ್ರಿನೇ ಮಾಡಿರ್ಬೋದು ಅಥವಾ ಒಂದು ನಾರ್ಮಲ್ ಡಿಗ್ರಿ ಬಿ ಕಾಮ್ ಬಿ ಎ ಬಿ ಎಸ್ ಸಿ ಮಾಡಿರೋನ್ಗೆ 10-12 ಸಬ್ಜೆಕ್ಟ್ ಓದ್ಬಿಟ್ಟು ಒಂದೇ ಒಂದು ಸಬ್ಜೆಕ್ಟು ಅದರಲ್ಲೂ ಆಡಿರುವಂತ ಸಬ್ಜೆಕ್ಟು ಥಿಯರಿ ಪಾಸ್ ಆಗೋದಂತೂ ನನ್ನ ಪ್ರಕಾರ ಅಷ್ಟು ಕಷ್ಟ ಅಲ್ವೇ ಅಲ್ಲ. ಅಲ್ಲಪ್ಪ ನೀವು ಬುದ್ಧವಂತರು ಓದಿದ್ರಿ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಎಲ್ಲ ಇದ್ದವ್ರು ಈಸಿ ಅನ್ಬಿಟ್ರಿ. ಎಷ್ಟ್ ಜನ ಕ್ರಿಕೆಟರ್ಸ್ ಪಾಪ ಓದೇ ಇರ್ಲ, ಕ್ರಿಕೆಟ್ ನಂಬ್ಕೊಂಡಿರ್ತಾರಲ್ಲ ನಂದನ್, ಅವ್ರು ತಿರ್ಗಾ ಓದ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಇದೆ. ಸಾಮಾನ್ಯ ಆಗೋದಿಲ್ಲ ವಿಜಿ. ಥಿಯರಿ ಪೇಪರ್ ಸಾಮಾನ್ಯ ಪಾಸ್ ಆಗ್ಬಿಟ್ಟು ಆಮೇಲೆ ಅಂಪೈರಿಂಗ್ ಲೈನ್ ಬಂದ್ಮೇಲೆ ಓ ಇದು ಡಿಫ್ರೆಂಟ್ ಬಾಲ್ ಗೇಮು, ಪ್ರಾಕ್ಟಿಕಲ್ ಅಂಪೈರಿಂಗ್ ಇಷ್ಟೊಂದು ಕಷ್ಟ ಇದೆಯಲ್ಲ ಹಾಕಿ ತಿಳ್ಕೊಂಡಿರೋರು ಸುಮಾರು ಜನ. ನಾನು ಸುಮಾರು ಜನ ಅಂಪೈರ್ಸ್ ನ ಮೀಟ್ ಮಾಡಿದ್ದೀನಿ. ಸರ್ವೇ ಸಾಮಾನ್ಯ ಅದೇ ಹೇಳ್ತಾರೆ, ಥಿಯರಿ ಏನೋ ಈಸಿಯಾಗಿ ಪಾಸ್ ಆಗಿ ಬಂದ್ಬಿಟ್ವಿ, ಬಟ್ ಈ ಮ್ಯಾಚ್ ಪ್ರೆಷರು, ಈ ಪ್ಲೇಯರ್ಸ್ ಹತ್ರ ಬೈಸ್ಕೊಳ್ಳೋದು, ರಾಂಗ್ ಡಿಸಿಷನ್ ಕೊಟ್ಮೇಲೆ ಅವತ್ತು ರಾತ್ರಿ ಮಲ್ಕೊಳ್ಳೋದು, ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅನ್ನೋದೇನಿದೆ ಅದೇ ನನ್ನ ಪ್ರಕಾರ ಬಹಳ ಕಷ್ಟ. ಪುಸ್ತಕದ ಬದನೆಕಾಯಿ ಸಾಮಾನ್ಯ ಎಲ್ಲರೂ ಥಿಯರಿ ಮಗ ಮಾಡ್ಬಿಟ್ಟು ಪಾಸ್ ಆಗ್ಬಿಟ್ಟು ಬಂದ್ಬಿಡ್ತಾರೆ, ಬಟ್ ಪ್ರಾಕ್ಟಿಕಲ್ ಅಂಪೈರಿಂಗ್ ಏನಿದೆಯಾ ನೋಡಿ ಅದು ಬಹಳ ಕಷ್ಟ. ನೋಡೋಣ ಶ್ರೀನಾಥ್ ಒಪಿನಿಯನ್ ಏನಿದ್ರ ಬಗ್ಗೆ. ಏನಪ್ಪಾ ಓದೋ ಬರ ಇತ್ತು ನಿಂಗೆ? ಓ ನನಗೆ ಹತ್ತಲಿಲ್ಲ ಮಾ ಜಾಸ್ತಿ ನಿಜ ಹೇಳ್ಬೇಕು ಅಂದ್ರೆ ನಾವು ಆ ತರದವರಲ್ಲ. ಬಟ್ ಅಂದ್ರೆ ನಂದನ್ ಯಾವಾಗಲೂ ನನ್ನ ಹತ್ರ ನಾನು ನಂದನ್ ಸಾಕಷ್ಟು ಮ್ಯಾಚ್ಗಳು ಮಾಡಿದೀವಿ. ನಮ್ದು ಒಳ್ಳೆ ಒಂದು ರ್ಯಾಪೋ ಇದೆ, ಆನ್ ಫೀಲ್ಡ್ ಆಫ್ ಫೀಲ್ಡ್ ಎರಡು. ಸೊ ನಂದನ್ ಹೇಳೋದು ಅಲ್ಲೋ ಕುಂಬಿ, ಈ 4 inch by 4 inch ಬುಕ್ ನೋಡಿ ನಗ್ತಾ ಇದ್ದಾನೆ. ಈ ಇದು ಶುರು ಮಾಡೋದು ನಾವು ಸ್ಪಿರಿಟ್ ಆಫ್ ದಿ ಗೇಮ್ ಪ್ರಿಯಾಂಬಲ್ ಇಂದ ಹಿಡಿದು 42 ಲಾ ತನಕ ಜಡಿತಾರೆ ನಮ್ ಜನ, 95-98 ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗೆ ಟೈಮ್ ಇದ್ದಿದೆ ಬಂದು ಒಂದ್ ವಾರ ಪ್ರಿಪೇರ್ ಆಗಕ್ಕೆ. ಅಂಡ್ ಟು ಬಿ ಆನೆಸ್ಟ್, ಆ ಲಾಸ್ಟ್ ಬ್ಯಾಚ್ ನಮ್ದು 2008 ಆಗಿದ್ರಲ್ಲಿ ಏನು ಅಂದ್ರೆ ಕ್ರಿಕೆಟರ್ ಟರ್ನ್ ಅಂಪೈರ್ಸ್ಗೆ ನಾನ್ ಕ್ರಿಕೆಟರ್ಸ್ಗೆ ಬಂದು ಕಟ್ ಆಫ್ ಬಂದು ಡಿಫ್ರೆನ್ಸ್ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ಆ ಟೈಮಲ್ಲಿ ಏನಾದ್ರು ನಾನು 90 ತಗೊಬೇಕು ಅಂತ ಹೇಳಿದ್ರೆ ನಾನು ಇನ್ಶೋಲ್ ಬರೀ ಕ್ರಿಕೆಟರ್ ಆಗಿ ಯಾವಾಗ್ಲೂ ಬರ್ತಾ ಇದ್ದೆ, ಅಂಪೈರ್ ಆಗಿ ದೇವರಾಣೆ ಬರ್ತಾ ಇರ್ಲಿ. ಎಷ್ಟು ಕಷ್ಟ ಇದೆ ಆಕ್ಚುಲಿ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ನಂದನ್, ನಾನು ಕುಂಬಿ ಹೇಳಿದ ಮಾತು ಒಪ್ಕೊಳ್ತೀನಿ ನಾನು. ಸ್ವಲ್ಪ ಡಿಗಿಂಗ್ ಡೀಪರ್, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಅಂತ ಗೊತ್ತು, ಬಟ್ ಅದು ಎಕ್ಸಾಮ್ಸ್ ಒನ್ ಸೈಡ್. ಈ ಸ್ಟೇಟ್ ಲೆವೆಲ್ ಅಲ್ಲಿ ಆಗ್ಲಿ, ಫಸ್ಟ್ ಕ್ಲಾಸ್ ಆಗಲ್ಲ, ಅಥವಾ ಜೂನಿಯರ್ ಲೆವೆಲ್ ತಗೊಳ್ಳಿ, Under-19 ಒಂದು ಫೇಸ್ ಬೈ ಫೇಸ್ ಇದೆ ಅಂಪೈರಿಂಗ್ ಮಾಡೋದಕ್ಕೆ. ಅರೆ ಕ್ರಿಕೆಟ್ ಆಡೋರ ಆಗಿದ್ದೀರಾ ನೀವು ಫಸ್ಟ್ ಕ್ಲಾಸ್ ಅಂಪೈರ್, ಸ್ವಲ್ಪ ಲೀನಿಯಂಟ್ ಆಗಿ ಇರ್ತಾರೆ ನಿಮ್ಗೆ, ಒಂದು ಫಾಸ್ಟ್ ಟ್ರ್ಯಾಕ್ ಅಂತ ಏನಾರು ಇದೆಯಾ ಅಥವಾ ಏಜ್ ಗ್ರೂಪ್ ಇದೆಯಾ, ಹೆಂಗಿದೆ ಅದು? ನೋಡಿ ಸಾಮಾನ್ಯ ಕ್ರಿಕೆಟರ್ಸ್ಗೆ ಬಿ ಸಿ ಸಿ ಐ ಒಂದು ಒಳ್ಳೆ ಪ್ರೋಗ್ರಾಮ್ ಹಾಕೊಂಡಿದೆ. ಸ್ವಲ್ಪ ಕಟ್ ಆಫ್ ಮಾರ್ಕ್ಸ್ ಒಂದು ಥಿಯರಿ, ಏನು ಥಿಯರಿ ಇಲ್ಲೇನು ಒಂದು ಅಂಪೈರ್ ಆಗೋದು ಸರಿಯಲ್ಲ ನನ್ನ ಪ್ರಕಾರ. ಯಾಕೆಂದ್ರೆ ಸಾಮಾನ್ಯ ಒಂದು ಲಂಚ್ ಅಲ್ಲೇ ಒಂದು ಕ್ವಶನ್ ಕೇಳ್ಬೋದು, ಅಥವಾ ಎಂಡ್ ಆಫ್ ಡೇಸ್ ಪ್ಲೇ ಒಂದು ಟ್ರಿಕಿ ಕ್ವಶನ್ ಒಂದು ಕೋಚ್ ಬಂದು ಕೇಳ್ಬೋದು. ಸೊ ಸಾಕಷ್ಟು ಥಿಯರಿ ಗೊತ್ತಿರಬೇಕು. ಬಟ್ ಒಂದು ಕ್ರಿಕೆಟರ್ಗೆ ಏನ್ ಮಾಡಿದ್ದಾರೆ ಬಿ ಸಿ ಸಿ ಐ ಏನ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಕಟ್ ಆಫ್ ಮಾರ್ಕ್ ಒಂದು 10-15 ಮಾರ್ಕ್ ಕಮ್ಮಿ ಇಟ್ಟು, ಅದು ನನ್ನ ಪ್ರಕಾರ ಕರೆಕ್ಟೇ. ಬಿಕಾಸ್ ಫೈನಲಿ ಅಟ್ ಎಂಡ್ ಆಫ್ ದ ಡೇ ಪ್ರಾಕ್ಟಿಕಲ್ ಅಂಪೈರ್, ಕ್ರಿಕೆಟರ್ಗೆ ನೀನ್ ಎಷ್ಟು ಥಿಯರಿನಲ್ಲಿ ಮಾರ್ಕ್ಸ್ ತಗೊಂಡ್ ಬಂದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವನು ಕರೆಕ್ಟ್ ಡಿಸಿಷನ್ಸ್ ಕೊಟ್ಟಷ್ಟು ಅವ್ನ ಅಂಪೈರ್ ರೇಟಿಂಗ್ ಒಳ್ಳೆ ಅಂಪೈರ್ ಅಂತ ಹೇಳ್ತಾನೆ. ಸೊ ಹಾಗಾಗಿ ಬಿ ಸಿ ಸಿ ಹಾಕೊಂಡಿರೋ ಪ್ರೋಗ್ರಾಮ್ ಚೆನ್ನಾಗೇ ಇದೆ, ಕ್ರಿಕೆಟರ್ಗೆ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಮಾಡ್ತಾರೆ. ಬೇರೆಯವ್ರಿಗೆ ಏಜ್ ಲಿಮಿಟ್ ಇದೆಯಾ ಎಕ್ಸಾಮ್ ತಗೊಳಕ್ಕೆ? ಸಾಮಾನ್ಯ 40 ಅಂತ ಹಾಕೊಂಡಿದ್ದಾರೆ. ಈಗ ಒಂದು Level-1 ಅಂಪೈರ್ ಆಗಿ ಬರ್ತಾನೆ. ಬಿ ಸಿ ಸಿ ಐ ಅಂಪೈರ್ ನಲ್ಲಿ 2 ಸ್ಟೇಜ್ ಇದೆ, Level-1, Level-2 ಅಂತ. Level-2 ಆಗಿದ ತಕ್ಷಣ ಅವನು ಬಿ ಸಿ ಸಿ ಐ ಅಂಪೈರ್ ಆಗ್ತಾನೆ. ಸೊ Level-1 ಬರೀಬೇಕಾದ್ರೆ ಅವ್ನು 40 ಮುಂಚೆ ಇರ್ಬೇಕು. ಇದ್ರ ಐಡಿಯಾ ಏನು ಅಂದ್ರೆ ಅವ್ನು ಅಂಪೈರ್ ಆದ್ರೆ ಅಟ್ಲೀಸ್ಟ್ ಅವ್ನಿಗೊಂದು 14-15 ಸರ್ವಿಸ್ ಸಿಕ್ಲಿ ಅಂತ. ಇಲ್ಲ ನೀವು 50-52 ಅಂಪೈರ್ ಆದ್ರೆ 55 ಇಸ್ ದ ಕಟ್ ಆಫ್ ರಿಟೈರಿಂಗ್ ಏಜ್ ಫಾರ್ ರಂಜಿ ಟ್ರೋಫಿ ಅಂಪೈರ್. ಸೊ ಹಾಗಾಗಿ ಒಂದು 14-15 ಇಯರ್ಸ್ ಕುಷನ್ ಇರಲಿ ಅಂತ ಈ ಕಟ್ ಆಫ್ ಇಟ್ಟಿದ್ದಾರೆ. ಆದ್ರೆ ಇನ್ನೊಂದು ಪಾಯಿಂಟ್ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಈ ನಡುವೆ 25-26 ಅಂಪೈರ್ಸ್ ಆಗ್ತಾ ಇದಾರೆ. ಸುಮಾರು ಜನ ಆಸ್ ಎ ಪ್ರೊಫೆಷನ್ ಅಂಪೈರಿಂಗ್ ತಗೊಳ್ತಾ ಇದಾರೆ. ಬಿಕಾಸ್ ಅಂಪೈರಿಂಗ್ ಅಲ್ಲೂ ಸಾಕಷ್ಟು ದುಡ್ಡು ಇರೋದ್ರಿಂದ ಅಟ್ ಎ ವೆರಿ ಯಂಗ್ ಏಜ್ ಕ್ರಿಕೆಟ್ ಆಡಕ್ ಆಗಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ಅಂಪೈರಿಂಗ್ ತಗೊಳ್ತಾ ಇದ್ದಾರೆ. ಸುಮಾರು ಜನ ಫಾಸ್ಟ್ ಟ್ರ್ಯಾಕ್ ಅಂಪೈರಿಂಗ್ ಆಗ್ಬೇಕು ಅಂತ ಯೋಚನೆ ಮಾಡಿ ಇವಾಗ ಒಂದ್ ಸ್ವಲ್ಪ ಲೈಮ್ ಲೈಟ್ ಗೂ ಬರ್ಬೋದು, ಒಂದ್ ಪ್ರೊಫೆಷನ್ ಗೂ ತಗೋಬಹುದು ಅಂತ ಯೋಚನೆ ಮಾಡ್ತಾರೆ. ಬಟ್ ಆ ಜರ್ನಿನೂ ಅಷ್ಟು ಈಸಿ ಇರಲ್ಲ ಅಂತ ಅನ್ಕೊಂಡಿದೀನಿ ಕುಂಬಿ. ಈಗ ನೀವು ಫಸ್ಟ್ ಕ್ಲಾಸ್ ಅಂಪೈರ್ ಆಗಕ್ಕಿಂತ ಮುಂಚೆ, ಜೂನಿಯರ್ ಅಂಪೈರ್ ಆಗಕ್ಕಿಂತ ಮುಂಚೆ, ಲೋಕಲ್ ಮ್ಯಾಚ್ ಗಳಲ್ಲಿ ಎಷ್ಟು ಲೀಗ್ ಮ್ಯಾಚಸ್ ಮಾಡಿದೆ, ಎಷ್ಟು ಸ್ಕೂಲ್ ಮ್ಯಾಚಸ್ ಮಾಡಿದೆ, ಆ ಜರ್ನಿ ಎಷ್ಟು ಕಷ್ಟ ಇತ್ತು ಹೇಳ್ಬೋದಾ? ಖಂಡಿತ ವಿಜಯ್, ನಂದು ಒಂದು ತುಂಬಾ ಸ್ಟ್ರೇಂಜ್ ಕೇಸ್.
ಯಾಕಂದ್ರೆ ನಾನು ಬಿ ಸಿ ಸಿ ಐ ಅಂಪೈರಿಂಗ್ ಥಿಯರಿ ಪಾಸ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ ಚೆನ್ನೈಯಲ್ಲಿ ಅಂತ ಅನೌನ್ಸ್ ಮಾಡಿದಾಗ ಆ ಗ್ಯಾಪ್ ಅಲ್ಲಿ ಬಂದು ನಾನು ಡೆಬ್ಯೂ ಮಾಡಿದೆ ಅಂಪೈರಿಂಗ್. ನಾನು ಹೋಗಿ ಒಂದು ಲೋಕಲ್ ಸೆಕೆಂಡ್ ಡಿವಿಷನ್ ಮ್ಯಾಚಲ್ಲಿ ನಿಂತ್ಕೊಂಡೆ. ಸೊ ಗೊತ್ತಿರೋ ಫ್ಯಾಮಿಲಿಯರ್ ಟೀಮ್ಸ್ ಇತ್ತು. ಆ ಒಂದು ಕ್ರಿಕೆಟರ್ ಆಗಿದ್ರು ಇರೋವಾಗಿನ ನಾನು ಆಕ್ಚುಲಿ ಫಸ್ಟ್ ಡಿವಿಷನ್ ಕ್ರಿಕೆಟ್ ಆಡ್ತಾ ಇದ್ದೆ ಚೆನ್ನೈಯಲ್ಲಿ. ಸೊ ಆ ಒಂದು ಅಕ್ಸೆಪ್ಟೆನ್ಸ್ ಲೆವೆಲ್ ಇತ್ತು. ಅದಾಗಿದ ತಕ್ಷಣ ಏನಾಯ್ತು, ಇಮಿಡಿಯೇಟ್ಲಿ ಬಂದು ಈ ಪ್ರಾಕ್ಟಿಕಲ್ ಆದ ತಕ್ಷಣ ನನಗೆ ಗ್ಯಾಪೇ ಇಲ್ಲದೆ ಸ್ಟ್ರೇಟ್ ಅವೇ ವಾಸ್ ಆನ್ ದಿ ಬೋರ್ಡ್ ಪ್ಯಾನಲ್. ಸೊ ಫಸ್ಟ್ ಇಯರ್ ಇನ್ಫ್ಯಾಕ್ಟ್ ಒಂದು ಅರ್ಧ ಸೀಸನ್ ಅಂತ ಹೇಳ್ಬೋದು. ಅದು ಶುರು ಮಾಡಿದ್ದು ಬಂದು ಒಂದು ಜೂನಿಯರ್ ಕ್ರಿಕೆಟ್ ಅಲ್ಲಿ ಒಂದಷ್ಟು ವುಮೆನ್ ಮ್ಯಾಚಸ್, ಅಂಡರ್ 19 ಮ್ಯಾಚಸ್ ಅಂತ ಸುಮಾರು ಒಂದು 25-30 ದಿವಸ ಅಂಪೈರಿಂಗು. ಬಟ್ ಆ ಸೆಕೆಂಡ್ ಸೀಸನ್ ಅಂದರೆ ನಾನು ಫುಲ್ ಸೀಸನ್ ಶುರು ಆಗೋಕ್ಕಿಂತ ಮುಂಚೆ ಚೆನ್ನೈಯಲ್ಲಿ ಅವಾಗ ಬಂದು ಫಸ್ಟ್ ಡಿವಿಷನ್ ಲೀಗ್ ಮಾಡಿದೆ. ಸೊ ನಾನು ಬಂದು ಆಡಿದ್ದಂಥ ಲೀಗು ಅವಾಗ ಬಂದು ಇದೇ ಬದ್ರಿನಾಥ್, ದಿನೇಶ್ ಕಾರ್ತಿಕ್ ಇವ್ರನ್ನೆಲ್ಲ ಅವ್ರ ಜೊತೆಗೆ ಎಗೇನ್ಸ್ಟ್ ಆಡಿದವರು ಅಂಪೈರಿಂಗ್ ಮಾಡಬೇಕು ಅಂದಾಗ ಯಾವ ಥರ ಚಾಲೆಂಜಸ್ ಇದೆ. ಜನ ಬಂದು ಅವಾಗ ಬಂದು ನಮ್ಮನ್ನು ನೋಡಿ, ಸರ್ ನೀವು ಆಡೋವಾಗ ಅಂಪೈರ್ ನೀವು ಬೈತಿದ್ರಿ, ಪ್ರೆಷರ್ ಆಗ್ತಿದ್ರಿ, ಇವಾಗ ನಾವೇನಾದ್ರು ಎರಡು ಸಲ ಜೋರಾಗಿ ಅಪೀಲ್ ಮಾಡಿದ್ರೆ ಕೂಗಬೇಡ, ಬಿ ಅಂಡರ್ ಕಂಟ್ರೋಲ್ ಅಂತ ಈ ಥರ ಹೇಳ್ತಾ ಇದ್ದೀರಾ ಅಂತ. ಬಟ್ ಆಗಲೇ ಫಸ್ಟ್ ಓಪನಿಂಗಲ್ಲಿ ನಂದನ್ ಹೇಳ್ದಂಗೆ ಟ್ರಾನ್ಸಿಷನ್ ಬಂದು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಭಾಳ ಸ್ಮೂತ್ ಅನಿಸ್ತು. ಎರಡನೇದು ಸ್ವಲ್ಪ ಕ್ರಿಕೆಟ್ ಆಡಿರೋದ್ರಿಂದ ಒಂದು ವೇಳೆ ಪ್ಲೇಯರ್ಸ್ಗೂ ಬಹುಶಃ ತಪ್ಪಾಗಿರೋ ಡಿಸಿಷನ್ ಕೊಟ್ಟರೆ ಖಂಡಿತವಾಗ್ಲೂ ಅವರು ಬೇಜಾರು ಮಾಡ್ಕೊತಾರೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಅಕ್ಸೆಪ್ಟೆನ್ಸ್ ಲೆವೆಲ್, ಅವ್ನ ಮುಂದೆ ಏನು ಸರ್ ಇದು ಔಟ್ ಇರಲಿಲ್ಲ ಅಂದರೆ ಫಸ್ಟ್ ನಾವು ಕೈ ಎತ್ತಿವಲ್ಲ, ಊನಪ್ಪ ಇರ್ಬೋದೇನೋ, ತಪ್ಪಾಗಿದ್ರೆ ಐಮ್ ಸಾರಿ ಅಂದ ತಕ್ಷಣ ಅಕ್ಸೆಪ್ಟೆನ್ಸ್ ಲೆವೆಲ್ಸ್ ಬಂದು ಜಾಸ್ತಿ ಆಗ್ತಾ ಇತ್ತು. ಸೊ ಹಾಗಾಗಿ ಬಿಟ್ವೀನ್ ಫಸ್ಟ್ ಅಂಡ್ ಸೆಕೆಂಡ್ ಸೀಸನ್ನಲ್ಲಿ ನಾನು ಲೀಗ್ ಕ್ರಿಕೆಟು, ಕೆಲವು ಇಂಟರ್ ಅಕಾಡೆಮಿ ಮ್ಯಾಚಸ್ಸು, ಸ್ಕೂಲ್ ಮ್ಯಾಚಸ್ ಎಲ್ಲ ಮಾಡಿದಾಗ ಎಸ್ಪೆಷಲಿ ಸ್ಕೂಲ್ ಮ್ಯಾಚ್ಗಳಲ್ಲಿ ಭಾಳ ನಮಗೆ ಲಾ ಪಾಯಿಂಟ್ಸ್ ಎಲ್ಲ ಒಳಗಡೆ ಬರುತ್ತೆ. ಯಾಕಂದ್ರೆ ಅಲ್ಲಿ ಬಾಲ್ ಮೋರ್ ಪಿಚಿಂಗ್ ಮೋರ್ ದ್ಯಾನ್ ಟ್ವೈಸು, ಸಬ್ಸ್ಟಿಟ್ಯೂಟ್ ಹೇಳದೆ ಕೇಳದೆ ಒಳಗಡೆ ಹೋಗಿ ಬರೋದೆಲ್ಲ ಅಲ್ಲೇ ನಮಗೆ ತಲೆಗೆ ಬರೋದು. ಟಿಪಿಕಲಿ ಸ್ಟ್ರಕ್ಚರ್ಡ್ ಕ್ರಿಕೆಟ್ ಸ್ಟೇಟ್ ಲೆವೆಲ್ ಇವೆಲ್ಲ ಜಾಸ್ತಿ ನಡೆಯಲ್ಲ. ಸೊ ಅದೆಲ್ಲ ಅಪ್ಲೈ ಮಾಡಿ ಅಲ್ಲಿ ನಾವು ತಲೆ ಓಡಿಸುವಷ್ಟು ಒಂದು ಆಪರ್ಚುನಿಟಿಗಳು ಸಿಕ್ತು. ಸೊ ಇದು ಪ್ರಾಕ್ಟಿಕಲ್ ಆಗಿರೋಂಥದ್ದು ಎಷ್ಟು ಕಷ್ಟ ಅಂತ ಮಾತಾಡ್ತಾ ಇದ್ವಿ. ಅಂಡ್ ಇಟ್ಸ್ ನಾಟ್ ಈಸಿ, ನಾವು ಅನ್ಕೊಂಡಂಗೆ ಆ ಜರ್ನಿನೂ ಅಷ್ಟು ಸುಲಭ ಇರಲ್ಲ ಅಂತ. ಬಟ್ ನಂದನ್, ಈಗ ನೀವು ಲೋಕಲ್ ಮ್ಯಾಚಸ್ ಅಲ್ಲಿ ಮಾಡ್ತೀರಾ, ಗ್ರೌಂಡ್ಸ್ ಮೆನ್ ಒಂದು 4 ಜನ ಬಿಟ್ಟರೆ ಸ್ಪೆಕ್ಟೇಟರ್ಸೇ ಇರಲ್ಲ. ಸೊ ನೀವು ಸ್ಕೂಲ್ ಮ್ಯಾಚು ಮಾಡಬೇಕು, ಕ್ಲಬ್ ಮ್ಯಾಚು ಮಾಡಬೇಕು, ಅಲ್ಲಿ ಕಾನ್ಸಂಟ್ರೇಷನ್ ಮತ್ತೆ ಇದು ಆ ಒಂದು ಆ ಜೋಶು ಬರಬೇಕು ಅಂತಂದ್ರೆ ಅಷ್ಟು ಕಷ್ಟ ಇದೆ ಇನಿಷಿಯಲ್ ಡೇಸ್ ಅಲ್ಲಿ, ಯಾರು ನೋಡೋರಿಲ್ಲ. ಬಟ್ ನಿಮ್ಮ ಪ್ರೊಫೆಷನ್ ನೀವು ಮಾಡ್ಲೇಬೇಕಾದ ಎಷ್ಟು ಚಾಲೆಂಜ್ ಇದು, ಎಂಪ್ಟಿ ಸ್ಟ್ಯಾಂಡ್ಸ್ ಗೆ ಮಾಡೋದು ಮತ್ತೆ ಲೋಕಲ್ ಕ್ಲಬ್ ಕ್ರಿಕೆಟ್ ಅಲ್ಲಿ ಅಂಪೈರಿಂಗ್ ಮಾಡೋದು ಎಷ್ಟು ಚಾಲೆಂಜ್ ಇದೆ? ಎಂಪ್ಟಿ ಸ್ಟ್ಯಾಂಡ್ಸ್ ಅಲ್ಲಿ ಅಷ್ಟೊಂದು ಚಾಲೆಂಜಿಂಗ್ ಇರಲ್ಲ, ಅದೊಂದು ಒಪ್ಕೊಳ್ತೀನಿ. ಯಾಕಂದ್ರೆ ಈ ಸೌಂಡ್ ಏನೋದು ಏನಿರುತ್ತೋ ಅದು ಬಹಳ ಈಸಿಯಾಗಿ ಕೇಳಿಸ್ಕೊಳ್ಳೋದು, ಎಸ್ಪೆಷಲಿ ಒಂದು ಕಾಟ್ ಬಿಹೈಂಡ್ ಅಲ್ಲಿ. ಅದೇ ಒಂದು IPL ಮ್ಯಾಚ್ ಒಂದು ಉದಾಹರಣೆ ತಗೊಳ್ಳೋಣ. ಸಿಕ್ಕಾಪಟ್ಟೆ ಸೌಂಡ್ ಇದ್ದಾಗ ಟಿನ್ ಫೆದರ್ ಅಂತ ಏನ್ ಹೇಳ್ತೀವೋ, ಗ್ಲೌಸ್ ಕಿಸ್ ಆಗ್ತಾ ಹೋಗೋದೆಲ್ಲ ಕೇಳಿಸೋದಿಲ್ಲ. ಬಟ್ ಕಮಿಂಗ್ ಟು ಯುವರ್ ಕ್ವಶನ್, ಒಂದು ಸಣ್ಣ ಲೆವೆಲ್ ಒಂದು ಸ್ಕೂಲ್ ಮ್ಯಾಚ್ ಆಗಿರ್ಬೋದು ಅಥವಾ ಒಂದು ಫಸ್ಟ್ ಡಿವಿಷನ್ ಮ್ಯಾಚ್ ಆಗಿರ್ಬೋದು, ರಾಂಗ್ ಡಿಸಿಷನ್ ಒಂದು ಬ್ಯಾಟ್ಸ್ಮನ್ ಗೆ ರಾಂಗ್ ಆಗಿ ಕೊಟ್ಟಾಗ ಅವನಿಗೆ ಅದೆಷ್ಟು ಫೀಲ್ ಆಗುತ್ತೆ ಅನ್ನೋದು ನಮಗೂ ಅನ್ಸುತ್ತೆ. ಅವನೊಂದು ಲಂಚಿಗೆ ಬಂದ್ಬಿಟ್ಟು ಹೇಳ್ತಾನೆ ಸರ್ ಇದು ಔಟ್ ಇರಲಿಲ್ಲ ಅಂತ, ಅವಾಗ ನಮಗೂ ಅನ್ಸುತ್ತೆ ಅದು. ಸೊ ದಟ್ ಕಾನ್ಸಂಟ್ರೇಷನ್ ಲೆವೆಲ್ ಏನಿದೆ ವಿಜಿ, ಅದನ್ನ ನಾವು ಯಾವತ್ತೂ ಚೇಂಜ್ ಮಾಡಬಾರ್ದು. ಒಂದು ಸಿಮ್ಯುಲೇಟ್ ಮಾಡ್ಕೋಬೇಕು, ಇದೇ ಒಂದು ದೊಡ್ಡ ರಣಜಿ ಟ್ರಾಫಿ ಮ್ಯಾಚ್ ತರ ಅಂತ ಒಂಥರ ಪ್ರೆಷರ್ ಹಾಕೊಂಡು ಮಾಡೋದು ದೇವನಿಂದಾನು ಕಲ್ತ್ಕೊಳ್ಳೋದು ಬಹಳ ಒಳ್ಳೇದು. ಒಂದು ರಿಲ್ಯಾಕ್ಸ್ಡ್ ಅಟ್ಮಾಸ್ಫಿಯರ್ ಅಲ್ಲಿ ನೀವು ಲೋವರ್ ಡಿವಿಜನ್ ಕ್ರಿಕೆಟ್ ಮಾಡ್ಬಿಟ್ಟು ಏಕದಮ್ ನೀವು ರಣಜಿ ಟ್ರಾಫಿನೋ IPL ಹೋದಾಗ ಆಸ್ ಅನ್ ಅಂಪೈರ್ ನಮಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲಾ ಕ್ರಿಕೆಟ್ ಅಲ್ಲಿ ಈಗ ಬ್ಯಾಟಿಂಗು ಅಷ್ಟೇ, ಒಂದು ನೀವು ಕ್ಲಬ್ ಲೆವೆಲ್ ಕ್ರಿಕೆಟ್ ಅಲ್ಲೂ ಸ್ವಲ್ಪ ಫಾರ್ಮ್ ಬರೋಣ ಅಂತ ಇಂಟ್ರೆಸ್ಟ್ ಕೊಟ್ಟು ಆಡಿದ್ರೇನೆ ನಿಮ್ಗೆ ನಾಳೆ ರಣಜಿ ಟ್ರಾಫಿನೋ IPL ಅಲ್ಲೋ ಚೆನ್ನಾಗಿ ಆಡೋಕ್ಕಾಗುತ್ತೆ. ಸೊ ನಾ ಸಾಮಾನ್ಯ ಅಂಪೈರಿಂಗ್ ನ ಒಂದು ಬ್ಯಾಟಿಂಗ್ ಹೋಲಿಸ್ತೀನಿ. ಓ ಖಂಡಿತ ಬ್ಯಾಟಿಂಗ್ ಹೋಲಿಸ್ಲೇಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದು, ಆಸ್ ಎ ಕ್ರಿಕೆಟರ್ ಆಡಿ ಬಂದು ಅಂಪೈರಿಂಗ್ ಮಾಡೋದು ಒಂದ್ ಸ್ವಲ್ಪ ಈಸಿಯ ಟ್ರಾನ್ಸಿಷನ್ ಅಂತ ಇವಾಗ ಅನ್ನಿಸ್ತಾ ಇರೋದು. ಆದ್ರೂ ಕೂಡ ಕೆಲವು ಚಾಲೆಂಜಸ್ ಅಂತೂ ಇದ್ದೇ ಇದೆ. ಆ ಪ್ರಿಪರೇಷನ್ ಹೆಂಗಿರುತ್ತೆ ಕುಂಬಿ? ಯಾಕೆಂದ್ರೆ ಲೋಕಲ್ ಕ್ರಿಕೆಟ್, ಸ್ಕೂಲ್ ಕ್ರಿಕೆಟ್ ಎಷ್ಟು ಇಂಪಾರ್ಟೆಂಟ್? ಎಷ್ಟೊಂದ್ ಜನ ಅಂತಾರೆ, ಏ ಸ್ಕೂಲ್ ಕ್ರಿಕೆಟ್ ಯಾವ್ದೋ ಅಂಪೈರ್ ನ ಪೋಸ್ಟ್ ಮಾಡ್ಬಿಡಿತಾರೆ. ಬಟ್ ನನ್ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೂಲ್ ಕ್ರಿಕೆಟ್ ಮತ್ತೆ ಕ್ಲಬ್ ಕ್ರಿಕೆಟ್ ಅಲ್ಲ. ಯಾಕಂದ್ರೆ ಅಲ್ಲೇ ನಿಮ್ಗೆ ಯಂಗ್ಸ್ಟರ್ಸ್ ಬರೋದು, ಅಲ್ಲೇ ನಿಮ್ ರಿಯಲ್ ಟೆಸ್ಟ್ ಇರೋದು, ಅವ್ರ ಕೆರಿಯರ್ ಅಷ್ಟೇ ಇಂಪಾರ್ಟೆಂಟ್, ನಿಮ್ ಕೆರಿಯರ್ ಅಷ್ಟೇ ಇಂಪಾರ್ಟೆಂಟ್. ಖಂಡಿತ ವಿಜಿ, ಮೊದಲು ಬಂದು ನಂದನ್ ಹೇಳ್ದಂಗೆ ಕಾಂಪ್ಲೆಸೆನ್ಸಿ ಅನ್ನೋದು ಯಾವ ಲೆವೆಲ್ ಅಲ್ಲೂ ಬರಕ್ಕಾಗಲ್ಲ. ಎರಡನೇದು ನೀವು ಹೇಳಿದ್ರಿ ಸ್ಟ್ಯಾಂಡ್ಸು, ಎಂಪ್ಟಿ ಗ್ರೌಂಡ್ ಅಂತ. ಒಂದು ವಿಷಯ ತಿಳ್ಕೊಬೇಕು ನಾವೇನು ಅಂದ್ರೆ, ಯಾವ ಕೊಂಬಾನು ಅಂಪೈರ್ ನೋಡಕ್ಕಂತೂ ಬರಲ್ಲ. ಸೊ ನಮಗೆ ಅದು ಬಂದು ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಇವಾಗ ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್, ಇವಾಗ ಸ್ಕೂಲ್ ಅಂದ್ವಿ, ಇವಾಗ ಒಂದು ಸ್ಕೂಲಲ್ಲಿ ಒಂದು ಹುಡುಗಂಗೆ ನಾವು ಕ್ಯಾಶುವಲ್ ಆಗಿ ಹೋಗಿ ಏನಪ್ಪ ನಾನು ಬಂದು ಒಂದು 60-70 ಮ್ಯಾಚ್ ಆಡಾಯ್ತು, ಇದು ಅಂಪೈರಿಂಗ್ ಮಾಡಿ, ನಂದನ್ 100 ಮ್ಯಾಚ್ ಮಾಡಿದ್ದಾನೆ, ನಮ್ಮನ್ನ ಹೋಗಿ ಬಿ ಟಿ ರಾಮಯ್ಯ ಫೈನಲ್ಸ್ ಅಲ್ಲಿ ಹಾಕಿದಾರಲ್ಲ ಅಂತ 4 ಜನಕ್ಕೆ ತಪ್ಪಾಗಿ ಔಟ್ ಕೊಟ್ರೆ, ಆ ಹುಡುಗನಿಗೆ ಒಂದು 16 ಒಂದು 14 ಒಂದು ಕೆರಿಯರ್ ಬಂದು ಕ್ಲೋಸ್ ಆಗ್ಬೋದು ಅಲ್ಲಿಗೆ. ಅದೇ ಥರ ನೆಕ್ಸ್ಟ್ ಕ್ಲಬ್ ಲೆವೆಲ್ ಅಂದ್ರಿ, ಕ್ಲಬ್ ಲೆವೆಲ್ ಅಲ್ಲಿ ನಮ್ಮ ಹುಡುಗರು ಆಡೋರು
ಅಂಡರ್ 19-23 ತಿಮ್ಮಪ್ಪಯ್ಯ ಟ್ರಾಫಿ. ಸೊ ಸಾಕಷ್ಟು ಅವರಿಗೆ ಬಂದು ದೇ ವೈ ಫಾರ್ ಸೆಲೆಕ್ಷನ್ಸ್. ಸೊ ಇದು ಬಂದು ಇಟ್ ಇಸ್ ಪ್ಲೇಯಿಂಗ್ ಆನ್ ದರ್ ಕೆರಿಯರ್. ಅದೇ ತರ ಇವಾಗ ಹೇಳಿದೆಯಲ್ಲ, ನಾವು ಆಡೋವಾಗ ಎಷ್ಟು ಸಲ ಮಾಡಿಲ್ಲ ವಿಜಿ, ನಾವು ಬಂದೇನಪ್ಪ ಇವನ್ ಅಂಪೈರ್ ಶಂಕಾವುದಕ್ಕೆ ಬಿಡು ಆಯ್ತು ತಿಥಿಯ ಬುಸ್ತಾನ್ ಇವತ್ತು ಅಂತ. ಸೊ ಇವಾಗ ಆಪೋನೆಂಟ್ಗಳು, ಇವಾಗ ನಾವು ಎಚ್ ಎ ಎಲ್ ಮೇಲೆ ಆಡದ ಯಾವ ತರ ಅಂಪೈರ್ಗಳು ನೋಡ್ತಾ ಇದ್ವಿ, ಎಚ್ ಎಲ್ ಐ ಟಿ ಐ ಆಡೋವಾಗ ಎಣ್ಣೆ ಸಿಗೆ ಕಾಯಿ ಮ್ಯಾಚ್ಗಳು. ಸೊ ಅಂಪೈರ್ಗಳು ಆ ಟೈಮಲ್ಲಿ ದೇ ಮೇಡ್ ಅ ಹ್ಯೂಜ್ ಡಿಫ್ರೆನ್ಸ್. ಒಳ್ಳೆ ಸ್ಟ್ರಾಂಗ್ ಅಂಪೈರ್ ಬಂದ್ರು ಅಂದ್ರೆ ಒಂದೆರಡು ಹೆಸರು ತಗೊಳಕ್ ಇಷ್ಟಪಡ್ತೀನಿ ಲೋಕಲ್ ಕ್ರಿಕೆಟ್ ಅಲ್ಲಿ. ನಾನು ಫಾರ್ ಎಕ್ಸಾಂಪಲ್ ಡಾಕ್ಟರ್ ಸದಾಶಿವ್, ಟಿಪ್ಪು ಇದ್ರು ಲೇಟ್, ಎಂ ಜಿ ಸುಬ್ರಹ್ಮಣ್ಯಂ, ಇವರೆಲ್ಲ ಬಂದು ನಿಂತ್ರೆ ನಮ್ಗೆ ಒಂದ್ ಕಾನ್ಫಿಡೆನ್ಸ್ ಇರೋದು, ಪರವಾಗಿಲ್ಲಪ್ಪ ಇವತ್ತು ಬ್ಯಾಡ್ ಹೊಡೆದ್ರು ನಮ್ಗೆ ಆ ತರ ತಪ್ಪ ಔಟ್ ಕೊಡಲ್ಲ ಅವ್ರ ಹತ್ರ. ಸೊ ನಾವು ಒಂದು ರೆಪ್ಯೂಟೇಷನ್ ಜೊತೆಗೆ ಹೆಸರುವಾಸಿ ಆಗಿರುವಂತ ಒಂದು ಕ್ಲಬ್ ಲೆವೆಲ್ ಸ್ಕೂಲ್ ಮ್ಯಾಚ್ ಹೋದ್ರೆ ಫಸ್ಟ್ ಆ ಮಕ್ಳಿಗೆ ಬಂದು ಮನ್ಸಲ್ಲಿ ಕಾನ್ಫಿಡೆನ್ಸ್, ಓ ಇಂತ ಅಂಪೈರ್ ಬಂದಿದ್ದಾರೇನಪ್ಪ ನಮ್ಗೆ ಇವತ್ತು ಒಂದು ಜಸ್ಟಿಸ್ ಸಿಗತ್ತೆ ಅನ್ನೋ ತರ. ಅನಿವಾರ್ಯತೆ ತಪ್ಪು ಮಾಡೋದು ಎಲ್ಲರ ಕೈಲೂ ಸಾಧ್ಯ, ಬಟ್ ಆದ್ರೆ ಕಾಂಪ್ಲೆಸೆಂಟ್ ಆಗಿ ಹೋಗಿ ಇದೊಂದು ಮ್ಯಾಚ್ ಏನಯ್ಯ ಇದನ್ನ ಮಾಡ್ಬೇಕಾ ನಾವು ಟಿಕ್ ಇನ್ ದ ಬಾಕ್ಸ್ ಅಂತ ಔಟ್ ಕೊಡ್ತೀವಲ್ಲ, ದಟ್ ಈಸ್ ಡೆಫಿನೆಟ್ಲಿ ವೆರಿ ವೆರಿ ಗ್ರೇವ್. ಸೊ ನನ್ನ ಅನಿಸಿಕೆಯಲ್ಲಿ ಪ್ರಿಪರೇಷನ್ ಅಂಡರ್ 14 ಆಗ್ಲಿ 16 ಆಗ್ಲಿ 19 ಆಗ್ಲಿ ಇಂಟೆನ್ಸಿಟಿ ಶುಡ್ ಬಿ ದ ಸೇಮ್. ಎಸ್, ನಮಗೇನು ಅಂದ್ರೆ ಜೂನಿಯರ್ ಲೆವೆಲ್ ಕ್ರಿಕೆಟ್ ಮಾಡೋವಾಗ ಸ್ವಲ್ಪ ನಾವು ಎಕ್ಸ್ಪೆರಿಮೆಂಟ್ ಮಾಡುವಂತ ಸಾಧ್ಯತೆಗಳು ಇವೆ, ಬೇರೆ ಏನಾದ್ರು ವರ್ಕ್ ಮಾಡಬಹುದಾ ಫಾರ್ ಬೆಟರ್ಮೆಂಟ್ ಅನ್ನೋ ತರ, ವಿಚ್ ಕೆನಾಟ್ ಬಿ ಪಾಸಿಬಲ್ ಅಟ್ ದಿ ಹೈಯೆಸ್ಟ್ ಲೆವೆಲ್. ಸೊ ಎಕ್ಸಲೆಂಟ್, ಏನ್ ಗೊತ್ತಾ, ಕರೆಕ್ಟ್ ಆಗತ್ತು ಲಿಂಕ್ ಮಾಡಕ್ ಅದನ್ನೇ. ಈಗ ನೀವು ಲೋಕಲ್ ಕ್ರಬ್ ಕ್ರಿಕೆಟ್ ಸ್ಕೂಲ್ ಕ್ರಿಕೆಟ್ ಇಂದ ಹೋಗಿ ನೆಕ್ಸ್ಟ್ ಜೂನಿಯರ್ ಲೆವೆಲ್ ಕ್ರಿಕೆಟ್ ಅಲ್ಲೂ ಮಾಡ್ತೀರಾ, ಬಿಸಿಸಿಐ ಮ್ಯಾಚಸ್ ಮಾಡಿದಾಗ ಅಲ್ಲಿ ಸ್ಟಿಲ್ ಯು ಆರ್ ಅಂಡರ್ ಕವರ್, ಅಂದ್ರೆ ಒಂದು 6 ಕ್ಯಾಮರಾ ಅಟ್ ಲೀಸ್ಟ್ ಕವರ್ ಮಾಡ್ತಾ ಇರುತ್ತೆ ನಿಮ್ನ. ಅಲ್ಲಿ ಒಂದು ಇನಿಷಿಯಲ್ ಸ್ಟೆಪ್ ಅಂತ ಇದೆ, ಬಿಕಾಸ್ ಯು ಆರ್ ಮಾನಿಟರ್ ಮೋಸ್ಟ್ ಆಫ್ ದ ಟೈಮ್. ಅಲ್ಲಿ ಒಂಥರ ಎಕ್ಸಾಮ್ ಇದ್ದಾಗ ಎವ್ರಿ ಟೈಮ್ ನೀವು ಜೂನಿಯರ್ ಕ್ರಿಕೆಟ್ ಮಾಡಿದಾಗ ಎಂಟಿ ಸ್ಟ್ಯಾಂಡ್ಸ್ ಅಲ್ಲಿ ಮಾಡಬಹುದು, ಮೋಟಿವೇಶನ್ ಅಲ್ಲಿ ಸ್ವಲ್ಪ ಜಾಸ್ತಿ, ಯಾಕೆಂದ್ರೆ ನಿಮ್ನ ಅಸೆಸ್ ಮಾಡ್ತಾರೆ ಅಂತ ಗೊತ್ತು. ಹೆಂಗ್ ನಡೆಯುತ್ತೆ ಅಸೆಸ್ಮೆಂಟ್, ಅಟ್ ದ ಎಂಡ್ ಆಫ್ ದ ಡೇ ನಡೆಯುತ್ತಾ, ಅಟ್ ದ ಎಂಡ್ ಆಫ್ ದ ಮ್ಯಾಚ್ ನಡೆಯುತ್ತಾ, ರಿಪೋರ್ಟ್ ಕಾರ್ಡ್ ಹೆಂಗ್ ಜನರೇಟ್ ಆಗುತ್ತೆ ನಂದನ್? ಸಿ ಜನರಲಿ ನೀವ್ ಹೇಳಿದಾಗ ಬಿಸಿಸಿಐ ಮ್ಯಾಚಸ್ ಎಲ್ಲ ಕ್ಯಾಮರಾಸ್ ಅಲ್ಲಿ ಕವರ್ ಆಗುತ್ತೆ. ಈ ಮ್ಯಾಚ್ ರೆಫ್ರಿ ಅಂತ ಏನಿರ್ತಾರೋ ಅವ್ರು ನಮ್ಮ ಎವ್ರಿ ಒಂದು ಅಪೀಲು ಡಿಸಿಷನ್ಸ್ ನು ಟ್ಯಾಗ್ ಮಾಡ್ತಾ ಬರ್ತಾರೆ. ಅಟ್ ದಿ ಎಂಡ್ ಆಫ್ ದ ಮ್ಯಾಚ್ ಉದಾಹರಣೆಗೆ ಒಂದು 30 ಅಪೀಲ್ ಬಂದಿರತ್ತೆ ಅಂತ ಅನ್ಕೊಳ್ಳೋಣ, ಅವ್ನು ಅಂಪೈರ್ಗೆ ಒಂದು 2 ರಾಂಗ್ ಮಾಡಿದ್ರೆ ಅವನು, ಸೊ ಅದು ಪರ್ಸೆಂಟೇಜ್ ವೈಸ್ ಅದು ಒಂದು 93-94% ಬರುತ್ತೆ. ಸೊ ಅದನ್ನು ಒಂದು ಗುಡ್ ಅಂಪೈರಿಂಗ್ ಅಂತಾನೆ ಹೇಳ್ಬೋದು. ಒಂದು 2 out of 30 ಗುಡ್ ಅಪೀಲ್ಸ್ ಒಂದು 2 ರಾಂಗ್ ಆದ್ರೆ, ಸೊ ಇದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ ಒಂದು ಬಿಸಿಸಿಐ ಎವ್ರಿ ಬಿಸಿಸಿಐ ಗೇಮ್ ಕ್ಯಾಮರಾದಲ್ಲಿ ಕವರ್ ಆಗುತ್ತೆ. ಸೊ ಒಂದು ಜಜ್ಮೆಂಟ್ ಮಾಡೋದಕ್ಕೆ ಬಿಸಿಸಿಐಗೂ ಒಂದು ಅವಕಾಶ ಸಿಗುತ್ತೆ. ಕ್ಯಾಮರಾನೇ ಇಲ್ಲದೆ ಇದ್ರೆ ಇಟ್ ಈಸ್ ಯುವರ್ಸ್ ವರ್ಸಸ್ ಮೈನ್ ಅಂತ ಬರುತ್ತೆ. ಅವ್ನ ಅಂಪೈರ್ ಯಾವಾಗಲೂ ಕರೆಕ್ಟ್ ಕೊಟ್ಟ ಅಂತ ಹೇಳ್ತಾನೆ, ಮ್ಯಾಚ್ ರೆಫ್ರಿ ನೀನು ಬಹುಶಃ ರಾಂಗ್ ಕೊಟ್ಟಿರ್ಬೋದು ಅಂತ ಹೇಳ್ತಾನೆ, ಪ್ಲೇಯರ್ ಆಲ್ವೇಸ್ ಬ್ಯಾಟ್ಸ್ಮನ್ ಆದ್ರೆ ನನ್ನ ಔಟೇ ಇಲ್ಲ ಅಂತ ಹೇಳ್ತಾನೆ. ಸೊ ಕ್ಯಾಮರಾ ಇದ್ದಾಗ ಅಲ್ಲಲ್ಲೇ ವ್ಯಾಲಿಡೇಟ್ ಆಗೋಗುತ್ತೆ. ಹಾಗಾಗಿ ಕ್ಯಾಮರಾ ಒಂದು ಕಾನ್ಸೆಪ್ಟ್ ಒಂದು 10-12 ವರ್ಷದ ಹಿಂದೆ ಬಿಸಿಸಿಐ ನಲ್ಲಿ ಏನು ಬಂತೋ ಅದು ಅಂಪೈರ್ಸ್ ಗೆ ಬಹಳಷ್ಟು ರ್ಯಾಂಕಿಂಗ್ ಮಾಡೋದಕ್ಕೆ ಬಹಳಷ್ಟು ಒಳ್ಳೇದು. ಸೊ ಇದು ಜೂನಿಯರ್ ಕ್ರಿಕೆಟ್ ಅಲ್ಲಿ ಒಂದು ಅಸೆಸ್ಮೆಂಟ್ ಅಂತ ನಡೆಯುತ್ತೆ, ಅದು ಆಲ್ರೆಡಿ ಯೂಸ್ ಆಗ್ಬಿಟ್ಟಿರ್ತೀರಾ. ಬಟ್ ನೆಕ್ಸ್ಟ್ ರಾಂಜಿ ಟ್ರಾಫಿ ಫಸ್ಟ್ ಕ್ಲಾಸ್ ಲೆವೆಲ್ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಗೂ ಅಲ್ಲೂ ಅದೇ ತರ ಫೋಕಸ್ ಇರುತ್ತೆ, ಅದೇ ತರ ಅಸೆಸ್ಮೆಂಟ್ ನಡೆಯುತ್ತೆ. ಬಟ್ ರಂಜಿ ಟ್ರಾಫಿ ಸ್ವಲ್ಪ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್, ಯಾಕಂದ್ರೆ ಸ್ಪ್ಲಿಟ್ ಬಿಟ್ವೀನ್ ಟೂ ಸ್ಟೇಟ್ಸ್ ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು. ಅಥವಾ ದುಲೀಪ್ ಟ್ರಾಫಿ, ಇರಾನಿ ಟ್ರಾಫಿ ತಗೊಂತು ಅಂತಂದ್ರೆ, ಅಲ್ಲಿ ನೆಕ್ಸ್ಟ್ ಇಂಡಿಯಾ ಪ್ಲೇಯರ್ಸು, ಕರೆಂಟ್ ಇಂಡಿಯಾ ಪ್ಲೇಯರ್ಸು ಎಲ್ಲ ಆಡ್ತಾ ಇರ್ತಾರೆ. ಇದು ರಿಯಲ್ ಪ್ಲಾಟ್ಫಾರ್ಮ್ ಹಾಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂಪೈರಿಂಗ್ ಮಾಡೋದಕ್ಕೆ ರಿಹರ್ಸಲ್ ಬೇಸಿಸ್ ಅಂತ ಹೇಳ್ಬೋದಾ ರಂಜಿ ಟ್ರಾಫಿ ಮತ್ತೆ ಫಸ್ಟ್ ಕ್ಲಾಸ್? ಖಂಡಿತ ವಿಜಯ್, ಯಾಕಂದ್ರೆ ಫಾರ್ಮ್ಯಾಟ್ ಅನ್ನೋದು ಅದೇ, 4 ದಿವಸ ಕ್ರಿಕೆಟ್ ಆಡ್ತೀವಿ. ಸೊ ಫಸ್ಟ್ ಬಂದು ಒಂದ್ ದಿವಸ 90 ಓವರ್ ನಿಂತ್ಕೊಬೇಕು, 4 ದಿವಸ ಬಂದು ಸತತವಾಗಿ ಅದನ್ನ ನೋಡೋದು ಅಂತ. ಎರಡನೇದು ನೀವು ಹೇಳಿದ್ರಿ, ಅಫ್ಕೋರ್ಸ್ ಗ್ಯಾಪ್ ಅನ್ನೋದು ಬಂದು ತುಂಬಾ ಇದೆ. ನಮ್ಮ ಡೊಮೆಸ್ಟಿಕ್ ಯಾವುದೇ ಊರಲ್ಲಾಗ್ಲಿ, ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಇಂಡಿಯಾ ತಗೊಬೋದು, ನೆಕ್ಸ್ಟ್ ಲೆವೆಲ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ತುಂಬಾನೇ ಗ್ಯಾಪ್ ಇದೆ. ಯಾಕಂದ್ರೆ ಎರಡನೇ ಬೇಸಿಕ್ ಏನು ಅಂದ್ರೆ, ನಾವು ಇಲ್ಲಿ 6 ಕ್ಯಾಮ್ರಾ ಅಲ್ಲಿ ಕವರ್ ಮಾಡ್ತಾರೆ ನಮ್ಮ ಮ್ಯಾಚು ಅಂತ. ಆಸ್ ಅನ್ ಅಂಪೈರ್ ಒಂದು ರಿಫ್ಲೆಕ್ಷನ್ ನಮಗೆ ಸಿಗತ್ತೆ, ನಾವು ನಮ್ಮನ್ನ ಕನ್ನಡಿ ನೋಡ್ಕೊಂಡಂಗೆ ಯಾವ ತರ ಇದೀವಿ ಅಂತ. ಎರಡನೇದು ಲೈವ್ ಗೇಮ್ಸ್ ಇರುತ್ತೆ, ಕೆಲವೆಲ್ಲ ನಾಕ್ಔಟ್ ಸ್ಟೇಜಸ್ ಇಂದ ಬಂದು ರಂಜಿ ಟ್ರಾಫಿ ಮ್ಯಾಚಸ್ ಲೈವ್ ಕವರೇಜ್ ಇರುತ್ತೆ. ಅಗೇನ್ ಬೇಸಿಕ್ ಕವರೇಜ್ ಒಂದು 8-10 ಕ್ಯಾಮರಾ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ ಅಂದ್ರಲ್ಲ, 30 ಕ್ಯಾಮರಾ ಇದ್ದಾಗ ಏನಾಗುತ್ತೆ, ಟೆಕ್ನಾಲಜಿ ನೀವು ಯಾವುದೇ ಒಂದು ತಪ್ಪು ಮಾಡಿದ್ರು ಹಿಡಿಯೋ ತರ ಇರುತ್ತೆ. ಸೊ ಆ ಗ್ಯಾಪ್ ಸುಮಾರು ಇದೆ. ಬಟ್ ಯಸ್, ಸ್ಟೆಪ್ಪಿಂಗ್ ಸ್ಟೋನ್ ಇದು. ಇಲ್ಲಿ ಖಂಡಿತವಾಗ್ಲೂ ನೀವು ಹೇಳಿದ್ರಿ ಫ್ರಿಂಜ್ ಪ್ಲೇಯರ್ಸ್, ನೆಕ್ಸ್ಟ್ ಲೆವೆಲ್ ಇಂಡಿಯಾ ಆಡೋವಂಥವ್ರು, ಆಲ್ರೆಡಿ ಇಂಡಿಯಾ ಗಾಡಿ ಬಂದು ಗ್ಯಾಪ್ ಅಲ್ಲಿ ಆಡ್ತಾ ಇರೋರು ಅಂತವ್ರು, ಫಾಸ್ಟ್ ಕ್ರಿಕೆಟರ್ಸ್, ಇಂಡಿಯಾ ಗಾಡಿ ಕಮ್ ಬ್ಯಾಕ್ ಮಾಡೋವಂಥವ್ರು. ಸೊ ಇವರೆಲ್ಲ ಸೇರಿದಾಗ ಎಸ್ಪೆಷಲಿ ವಿಜಿಗೆ ನಿಮಗೆ ಗೊತ್ತು, ಈ ತರ ಪವರ್ ಹೌಸಸ್ ಇನ್ ಇಂಡಿಯನ್ ಕ್ರಿಕೆಟ್, ಡೆಲ್ಲಿ, ಬಾಂಬೆ, ಕರ್ನಾಟಕ, ತಮಿಳ್ನಾಡು, ಬೆಂಗಾಲ್, ಇವರೆಲ್ಲ ಸಾಕಷ್ಟು. ಸೊ ಒಂದ್ ಕಡೆ ಬಂದು ಚಾಲೆಂಜ್ ತುಂಬಾ ಜಾಸ್ತಿ. ಯಾವ ತರ ಅಂದ್ರೆ, ನಮಗೆ ನಮ್ ಕಡೆಯಿಂದ ನಾವು ಬಂದು ಚೆನ್ನಾಗಿ ಮ್ಯಾಚ್ ನಡೆಸಿ ಡಿಸಿಷನ್ ವೈಸ್ ಆಗ್ಲಿ ಏನೋ ಒಂದು ಇಶ್ಯೂ ಬರದೆ ಆನ್ ಫೀಲ್ಡ್ ಚೆನ್ನಾಗಿ ಹೋಗ್ಬೇಕು ಅನ್ನೋ ತರ ಅಂತ,
ಅದೇ ತರ ಪ್ಲೇಯರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದ್ ಅಂಪೈರ್ ಮುಖಾನೇ ನೋಡ್ತಾ ಬಂದಾಗ ಏನಾಗತ್ತೆ ಅವ್ರಿಗೂ ಒಂದು ಇಮೇಜ್ ಬಿಲ್ಡ್ ಆಗತ್ತೆ ಅವ್ರ ಮನಸ್ಸಲ್ಲೂ, ಇವನ್ ಬಂದ್ನ ಇವನ್ ಬಂದ್ರೆ ಯಾವಾಗಲೂ ನಮ್ಮನ್ನ ಸೋಲಿಸ್ತಾನಪ್ಪ ಇವನ್ ಬಂದ್ ಮಲಗಿಸ್ತಾನ ಅನ್ನೋ ತರ. ಬಟ್ ಕೆಲವು ಸಲ ಏನಾಗತ್ತೆ ರಬ್ ಆಫ್ ದಿ ಗ್ರೀನ್ ಅಂತೀವಿ ನೋಡಿ ಕ್ರಿಕೆಟ್ ಅಲ್ಲಿ, ಯಾವುದೋ ಒಂದು ಟೀಮ್ ಮ್ಯಾಚ್ ನಾವು ಯಾವಾಗ ಮಾಡುವಾಗ ಆ ಟೀಮ್ ಸೋಲ್ತಾನೆ ಇರ್ತಾರೆ, ನಾವು ಎಷ್ಟು ಚೆನ್ನಾಗಿ ಮಾಡಿದ್ರು ಒಪ್ಪಲ್ಲ ಅವರು. ಸೊ ಅದಕ್ಕೆ ನಂದನ್ ಹೇಳ್ದಂಗೆ ಈ ಕ್ಯಾಮರಾ ಕಾನ್ಸೆಪ್ಟ್ ಬಂದ್ಮೇಲೆ ವ್ಯಾಲಿಡೇಷನ್ ಆಗ್ತಾ ಇದೆ. ಸೊ ಪ್ಲೇಯರ್ಸ್ ಇವಾಗ ಅವ್ರಿಗೂ ಎಂಡ್ ಆಫ್ ದಿ ಡೇ ಏನಾಗುತ್ತೆ, ಅವ್ರ ಇದನ್ನ ಇಮೇಜ್ ನೋಡಿದ್ಮೇಲೆ ಕರೆಕ್ಟ್ ಅಪ್ಪ ಅಂಪೈರ್ ಕೊಟ್ಟಿದ್ದು 50-50 ಇರ್ಬೋದು, ಇವತ್ತು ಕೊಟ್ಟರು ನಾಳೆ ಕೊಡದೇನೆ ಇರ್ಬೋದು, ನಾವು ಅದನ್ನ ಅನುಭವಿಸ್ಕೊಂಡು ಮುಂದೆ ಹೋಗ್ಬೋದು ಅನ್ನೋ ತರ. ಬಟ್ ಎಸ್, ನಮ್ಮ ಡೊಮೆಸ್ಟಿಕ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಎಸ್ಪೆಷಲಿ ಪಿಚ್ಚಸ್, ಕೆಲವು ಸಲ ಸೀಮಿಂಗ್ ಟ್ರ್ಯಾಕ್, ಕೆಲವು ಸಲ ಟರ್ನಿಂಗ್ ಟ್ರ್ಯಾಕ್, ಇದರಲ್ಲೆಲ್ಲ ಮಾಡಿ ಅಪೀಲ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಕೆಲವು ಸಲ ಮೂರು ದಿವಸ ಮುಗಿಯೋ ಮ್ಯಾಚ್ ಅಲ್ಲಿ ಒಂದೊಂದು ಅಂಪೈರ್ ಲಾಗ್ ನೋಡಿದ್ರೆ 60-70 ಅಪೀಲ್ ಇರುತ್ತೆ, ಅದು ಯಾವ ಟೆಸ್ಟ್ ಮ್ಯಾಚ್ ಅಲ್ಲೂ ಬರಲ್ಲ ಆತರ. ಸೊ ಡೆಫಿನೆಟ್ಲಿ ಇದು ದಿಸ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ಫಾರ್ ದಿ ನೆಕ್ಸ್ಟ್ ಲೆವೆಲ್. ಖಂಡಿತ ಹೇಳಿದ್ರಿ ನಂದನ್. ಏನಂತಂದ್ರೆ ಈಗ ಕುಂಬಿ ಇಷ್ಟೊಂದಲ್ಲೇ ಎಲಾಬ್ರೇಟ್ ಆಗಿ ಮಾತಾಡ್ತಾ ಇದ್ದು, ಬಟ್ ಸ್ವಲ್ಪ ನಾನು ಒಳಗಡೆ ಹೋಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸ್ವಿಮಿಂಗ್ ಟ್ರ್ಯಾಕ್ ಅಲ್ಲಿ ಅಂಪೈರಿಂಗ್ ಮಾಡೋದು ಸ್ವಲ್ಪ ಚಾಲೆಂಜೆ, ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಅಂದ್ರೆ ಫೋರ್ತ್ ಡೇ ಫಿಫ್ತ್ ಡೇ ವಿಕೆಟ್ ತಗೊಳ್ಳಿ, ಅಲ್ಲೂ ಮಾಡೋದು ಚಾಲೆಂಜೇನೆ. ಬಟ್ ಇನ್ನೊಂದಿದೆ, ಬೋರ್ ಹೊಡೆಯುವಂತ ಟೈಮ್ 600-700 ಹೊಡೆದ್ಬಿಟ್ಟಿರ್ತಾರೆ, ಫ್ಲಾಟ್ ಟ್ರ್ಯಾಕ್, ಒಂದ್ ಸ್ಪ್ಲಿಟ್ ಸೆಕೆಂಡ್ ಕಾನ್ಸಂಟ್ರೇಷನ್ ಹೋಯ್ತು ಅಂತಂದ್ರೆ ಅಲ್ಲಿ ಬೌಲರ್ ಹೊಡೆತಾ ತಿಂತು ಅಂತಂದ್ರೆ ಎಷ್ಟು ಕಷ್ಟ ಇದೆ. ಯಾಕೆಂದ್ರೆ 3 different ಚಾಲೆಂಜಸ್ ಒಂದು ಸ್ವಿಮಿಂಗ್ ಟ್ರ್ಯಾಕ್ ಅಲ್ಲಿ, ಆಲ್ವೇಸ್ ಅಲರ್ಟ್, ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಿ ಯು ಆರ್ ಆಲ್ವೇಸ್ ಅಲರ್ಟ್, ಫ್ಲಾಟ್ ಟ್ರ್ಯಾಕ್ ಅಲ್ಲೂ ಕಾನ್ಸಂಟ್ರೇಷನ್ ತರಬೇಕು. ಅದಕ್ಕೆ ನೀವು ಇದು ಅಕ್ವೈರ್ಡ್ ಸ್ಕಿಲ್ ಅಂತೀರಾ ಅಥವಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಮಾಡ್ಬೋದಾ, ಹೆಂಗಿದು ನ್ಯಾಚುರಲ್ ಎಬಿಲಿಟಿ ಇದೆಯಾ ಅಥವಾ ಇಲ್ಲ? ಇದನ್ನ ನಾವು ಅಕ್ವೈರ್ ಮಾಡ್ಕೋಬೇಕು. ಲೈಕ್ ಹೌ ನಿಮ್ಮ ನಾನು ಆವಾಗಲೇ ಹೇಳಿದಂಗೆ ಬ್ಯಾಟಿಂಗ್ ತರಾನೇ ನಾನು ಯಾವಾಗಲೂ ಅನ್ಕೊಳ್ಳೋದು ಅಂಪೈರಿಂಗ್ ನ. ಸೊ ಒಂದು ಈಸಿ ಟ್ರ್ಯಾಕ್ ಅಲ್ಲಿ ಏನಾಗುತ್ತೆ, ಒಂದು ಇನ್ಅಡ್ವರ್ಟೆಂಟ್ ಎರರ್ ಮಾಡ್ಬಿಟ್ಟು ನೀವು ಒಂದು 90s ಅಲ್ಲಿ ಒಂದು ಕಾಟನ್ ಬೋಲ್ಡ್ ಸರ್ವೇ ಸಾಮಾನ್ಯ ಒಳ್ಳೆ ಕವರ್ಡ್ರಿ 4 run ಹೊಡೆಯುವಂತದನ್ನ ಒಂದು ಕಾಟನ್ ಬೋಲ್ಡ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಇದು ಒಂದು ಈಸಿ ಬ್ಯಾಟಿಂಗ್ ಸ್ಟ್ರಿಪ್ ಅಲ್ಲಿ. ಹಾಗೆ ಅಂಪೈರಿಂಗ್ ಅಲ್ಲೂ ಅಷ್ಟೇ, ವೆನ್ ದಿ ಗೋಯಿಂಗ್ ಇಸ್ ಬ್ಯಾಡ್ ಅಂದ್ರೆ ಟರ್ನಿಂಗ್ ಲಟಸೇ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತೀನಿ, ಒಂದು ಮ್ಯಾಂಡೇಟರಿ ಓವರ್ 6 wicket ಬಿದ್ದಿದೆ ಅನ್ಕೊಳ್ಳೋಣ, 15x6 90 ಬಾಲ್ ಇರುತ್ತೆ, ಅವನು ಟೈಲ್ ಎಂಡರ್ ಬೇರೆ ಆಡಕ್ ಬರಲ್ಲ, ಎವ್ರಿ ಬಾಲ್ ಪ್ಯಾಡ್ ಗ್ಲೋವ್ ಹೊಡಿತಾ ಇರುತ್ತೆ, ಶಾರ್ಟ್ ಲೆಗ್ ಸಿಲಿ ಪಾಯಿಂಟ್ ಕಂಟ್, ಅಂತ ಟೈಮಲ್ಲೂ ಇಟ್ ಇಸ್ ಚಾಲೆಂಜಿಂಗ್. ಬಟ್ ಏನಂದ್ರೆ ನಾವು ಅವಾಗ ಗೇರ್ ಅಪ್ ಆಗ್ತೀವಿ, ಹೌದು ಇವಾಗ ಎವ್ರಿ ಬಾಲ್ ಅಪೀಲ್ ಬರುತ್ತೆ. ಸೊ ಅವಾಗ ಏನ್ ನಾವು ಕಲ್ತ್ಕೊಳ್ತೀವಿ ಅಂದ್ರೆ ಇದರಲ್ಲಿ 1 ball at a time, ಹೇಗೆ ನಾವು ಬ್ಯಾಟಿಂಗ್ ಅಲ್ಲಿ 1 ball at a time ಅಂತೀವೋ ಇದನ್ನು ಅಷ್ಟೇ, ಹಳೆ ಅಪೀಲ್ ನಾವು ಮರ್ತು ಬಿಡ್ಬೇಕು, ಆ ನೆಕ್ಸ್ಟ್ ಬಾಲ್ ಫೋಕಸ್ ಮಾಡಬೇಕು. ಇನ್ ಔಟ್ ಅಂದ್ರೆ ನಾನು ಯಾವ ತರ ಹೇಳ್ತಾ ಇದ್ದೇನೆ ಅಂದ್ರೆ ಹೈ ಕಾನ್ಸಂಟ್ರೇಷನ್ ಲೆವೆಲ್, ಮತ್ತೆ ಮತ್ತೆ ಯು ಶುಡ್ ರಿಲ್ಯಾಕ್ಸ್. ಹಾಗಾಗಿ ಯು ಆರ್ ಏಬಲ್ ಟು ಮ್ಯಾಚ್ ದಟ್ 1 ball at a time, ಇದು ವೆನ್ ಇಟ್ ಇಸ್ ಆನ್ ಎ ಡಿಫಿಕಲ್ಟ್ ಟ್ರ್ಯಾಕ್. ಹಾಗೆ ಫ್ರೆಂಡ್ಲಿ ವಿಕೆಟ್ ಅಲ್ಲಿ ನಾನು 90 ಒಂದು ಆರಾಮಾಗಿ ಯಾರೋ ಒಬ್ಬ ಔಟ್ ಕೊಟ್ಬಿಟ್ರೆ ಅವನು ಆ ನೆಕ್ಸ್ಟ್ ಇನಿಂಗ್ಸ್ ಅಲ್ಲಿ ಏನ್ ಗೊತ್ತಾ ಮಾಡ್ತಾನೆ, ಸ್ಕ್ವೇರ್ ಲೆಗ್ ಅಲ್ಲಿ ಬಂದ್ಬಿಟ್ಟು ಸರ್ ನಂದು 2100 ಮಿಸ್ ಆಯ್ತು ಸರ್ ನಿಮ್ಮಿಂದ, ಇವತ್ತು 21st century ಔಟ್ ಕೊಟ್ಬಿಟ್ರಿ ಸರ್ ಅಂತ ಹೇಳೇ ಹೇಳ್ತಾನೆ. ಹಾಗಾಗಿ ನಾವು ಈಸಿ ಟ್ರ್ಯಾಕ್ ಅಲ್ಲೇ ಆಗಿರ್ಬೋದು, ನಮ್ ಕಾನ್ಸೆಂಟ್ ನಮ್ ಗಾರ್ಡ್ ಏನಿದೆಯೋ ಅದನ್ನ ಕೆಳಕ್ ಹಾಕಕ್ಕೆ ಆಗಲ್ಲ, ಎಸ್ಪೆಷಲಿ ಅಂಪೈರ್. ಮುಂಚೆ ನಾನು ಏನ್ ಅನ್ಕೋತಾ ಇದ್ದೆ, ವಿಕೆಟ್ ಕೀಪಿಂಗ್ ಇಸ್ ದ ಟಫೆಸ್ಟ್ ಜಾಬ್, ಮಿಕ್ದವ್ರು ಯಾರಾದ್ರೂ ರಿಲ್ಯಾಕ್ಸ್ ಮಾಡ್ಬೋದು, ಕೀಪರ್ ಸಬ್ಸ್ಟಿಟ್ಯೂಟೇ ಇಲ್ಲ, ಈಗ ಸ್ವಲ್ಪ ಲಾಸ್ ಚೇಂಜ್ ಆಗ್ತಾ ಇದೆ, ಒಂದ್ ಬೌಲರ್ ನೋಡಿ ಒಂದ್ ಸ್ಪೆಲ್ ಆದ್ಮೇಲೆ ಒಳಗಡೆ ಹೋಗ್ತಾನೆ, ಅಥವಾ ಒಂದ್ ಬ್ಯಾಟ್ಸ್ಮನ್ ಔಟ್ ಆದ್ಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾನೆ, ವಿಕೆಟ್ ಕೀಪರ್ ಮಾಡಕ್ ಆಗಲ್ಲ. ಬಟ್ ಅಂಪೈರಿಂಗ್ ಏನು ಅಂದ್ರೆ ಅದಕ್ಕಿಂತಾನು ಕಷ್ಟ, ಅವ್ನು ಎಲ್ಲಾ 4 ದಿವಸನೂ ಅವ್ನಿಗೆ ಸಬ್ಸ್ಟಿಟ್ಯೂಟೇ ಇಲ್ಲ ಅನ್ಲೆಸ್ ಈಸ್ ಇಂಜರ್ಡ್. ಸೊ ಅವ್ನ್ ಪೂರ್ತಿನೂ ಅಲ್ಲೇ ಇರಬೇಕಾಗಲ್ಲ. ಎಷ್ಟು ಕಷ್ಟ ಇದೆ ಅಂತ ಗೊತ್ತು, ಬಟ್ ಆ ಜರ್ನಿ ಇದೆಯಲ್ಲ ಕೆಲಸಲಿ ಇನ್ನೂ ಎಕ್ಸ್ಪ್ಲೈನ್ ಮಾಡೋದು ಇದೆಯಲ್ಲ ಅದು ಬೇಕು ನನ್ಗೆ. ಯಾಕಂದ್ರೆ ನಮ್ ಶೋನಲ್ಲಿ ಒಳಗಡೆ ಇರೋ ಇನ್ಸೈಡ್ ಸ್ಟಫ್ ಬೇಕು. ಕುಂಬಿ ನಿನಗೆ ಇವೆಲ್ಲ ಗೊತ್ತಿತ್ತ ಇಷ್ಟು ಕಷ್ಟ ಇತ್ತು ಅಂಪೈರಿಂಗ್ ಅಂತ, ಸುಮ್ನೆ ತಗೊಂಡೆ ನಾನು ಬರ್ತೀನಿ ಅಂಪೈರಿಂಗ್ ಅಂತ ತಗೊಂಬಂದ್ಯಾ ಒಂದು. ಇನ್ನೊಂದು, ನೀನು ಏನಾದ್ರು ಟ್ಯೂಷನ್ ಗ್ಯೂಷನ್ ಹೋಗ್ತಾ ಇದೀಯಾ, ಕೋಚಿಂಗ್ ಕ್ಲಾಸ್ ಹೋಗ್ತಾರಲ್ಲ ಚಿಕ್ಕ ಮಕ್ಳು 10th standard, 2nd class ಆ ತರ ಏನಾದ್ರು ಕೋಚಿಂಗ್ ಕ್ಲಾಸ್ ಹೋಗಿದ್ಯಾ, ಗುರುಗಳಿದ್ರೆ ಯಾರು ನಿಮಗೆ? ವಿಜಿ ಮೊದ್ಲೇ ಹೇಳಿದೆ, ನಿಜ ಹೇಳ್ಬೇಕು ಅಂದ್ರೆ ನಾನು ಬಂದು ಅಂಪೈರ್ ಆಗಬೇಕು ಅಂತ ಬರ್ಲಿಲ್ಲ. ಸೊ ಆವರೇಜ್ ನಮ್ದು ಗುರು ಅಂತ ಹೇಳಕ್ಕಾಗಲ್ಲ. ಸಾಕಷ್ಟು ಜನ ಆ ಟೈಮಲ್ಲಿ ಕರೆಂಟ್ ಬೋರ್ಡ್ ಅಂಪೈರ್ಸ್ ಇದ್ದಾರೆ, ಅವಾಗ ನಾನು ಆಕ್ಚುಲಿ ಚೆನ್ನೈಯಲ್ಲಿದ್ದೆ. ಸೊ ಅವ್ರುಗಳೆಲ್ಲ ಬಂದು ಹಳೆ ಕ್ವೆಶನ್ ಪೇಪರ್ಗಳು ಕೊಟ್ಟು ಈ ತರ ಎಲ್ಲ ಮಾಡು ಅಂತೆಲ್ಲ ಹೇಳಿ ಬಹಳ ಹೆಲ್ಪ್ ಮಾಡಿದ್ರು. ಸೊ ಕಷ್ಟ ಈಸಿ ಅಂತ ಹೇಳಕ್ಕಾಗಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಯಾರು ಹೇಳ್ಕೊಟ್ರ, ಓಕೆ ಹಿಂಗೆ ಇರುತ್ತೆ ಡಿಸಿಷನ್ ಮೇಕಿಂಗ್ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಅಲ್ಲಿ ಇದ್ದಾಗ, ಅಂದ್ರೆ ಟಿಪ್ಸ್ ಕೊಡೋದಾಗ್ಲಿ, ಟಿಪ್ಸ್ ಅಂತ ಹೇಳ್ತಾರಲ್ಲ ನಮ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ಆತರ ಔಷಧ ಆಸ್ಟಮ್ ಬಿದ್ದಾಗ ಹೆಂಗೆ, ಮೂವ್ಮೆಂಟ್ ಇದ್ದಾಗ ಹೆಂಗೆ, ತಿರುಗೋ ಟ್ರ್ಯಾಕ್ ಅಲ್ಲಿ ಹೆಂಗೆ, ಕಾಟ್ ಬಿಹೈಂಡ್ ಹೆಂಗೆ ಅಸೆಸ್ ಮಾಡ್ತೀರಾ, ಸ್ಪ್ಲಿಟ್ ಸೆಕೆಂಡ್ ಡಿಸಿಷನ್ ಹೆಂಗೆ, ನೀವು ನೋ ಬಾಲು ನೋಡ್ಬೇಕು ಆ ಕಡೆ ಡಿಸಿಷನ್ ನೋಡ್ಬೇಕು, ಎಷ್ಟು ಕಷ್ಟ, ಈ ತರ ಒಂದ್ ಸಣ್ಣ ಸಣ್ಣದ ಯಾರು ಹೇಳ್ಕೊಟ್ರ ಅಂತ. ಇದು ಶುರು ಮಾಡಿದಾಗಂತೂ ಯಾವ್ದು ಯಾರು ಹೇಳಿಲ್ಲ ಅಭಿಜಿ, ಯಾಕಂದ್ರೆ ಇದೆಲ್ಲ ನಾವು ನೋಡ್ ಕಲ್ತಿದ್ದು ಆ ಕಾಲದಲ್ಲಿ. ಅವನು ಡೇವಿಡ್ ಶೆಫರ್ಡ್, ಒಂದು ವೆಂಕಟರಾಘವನ್, ಇವನ್ನೆಲ್ಲ ನೋಡೋವಾಗ ಏನ್ ಅನ್ಕೊಂತ ಇದ್ವಿ,
ದಾದಾನಪ್ಪ ಇವರೆಲ್ಲ 140-150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹಾಕೊಂಡ ಟಕ್ ಅಂತ ಕೊಟ್ಟರು ಈ ತರ ಅಂತ. ಮೇ ಬಿ ಇಟ್ಸ್ ಅ ಲರ್ನಿಂಗ್. ಅಂಡ್ ಎರಡನೇದೇನು ಅಂದ್ರೆ ಕ್ರಿಕೆಟ್ ಅಲ್ಲಿ ಕೆಲವು ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಪ್ಲೇಯರ್ಸ್, ಫಾರ್ ಎಕ್ಸಾಂಪಲ್ ಸೇವಾಗ್ ಯಾವ ತರ ಡಿಫ್ರೆಂಟ್, ಸಚಿನ್ ರಾಹುಲ್ ನಿಮ್ ತರ ಬೇರೆ ಬೇರೆ ಸ್ಟೈಲ್ ಪ್ಲೇಯರ್ಸ್. ಅಂಪೈರಿಂಗ್ ಅಲ್ಲಿ ಏನು ಅಂದ್ರೆ ಒಂದು ಸೆಟ್ ಫಾರ್ಮುಲಾ ಇಲ್ಲ. ವಾಟ್ ವರ್ಕ್ಸ್ ಫಾರ್ ಮೀ ಕೆನಾಟ್ ವರ್ಕ್ ಫಾರ್ ನಂದನ್. ಇವಾಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಡಿಫ್ರೆಂಟ್ ಟ್ರ್ಯಾಕ್ಸ್ ಅಲ್ಲಿ ಅಂಪೈರಿಂಗ್ ಮಾಡುವಾಗ ನಂದನ್ ಹೇಳಿದ್ರು ನಮ್ ಗಾರ್ಡನ್ ಯಾವಾಗ್ಲೂ ನಾವು ಬಂದು ಲೋವರ್ ಮಾಡಬಾರ್ದು ಅಂತ. 100% ಒಪ್ಕೊಂತೀನಿ. ನನ್ ಪರ್ಸೆಪ್ಷನ್, ಇವಾಗ ನಾವು ಕ್ರಿಕೆಟ್ ಆಡಿದೀವಿ, ಒಂದು ಹಂತಕ್ಕೆ ನಾವು ಬಂದು ಇವಾಗ ಇಂಡೋರ್ ಅಲ್ಲಿ ಹೋಗ್ತೀವಿ, ಆ ವಿಕೆಟ್ ನೋಡಿದ ತಕ್ಷಣ ಹೋಲ್ಕರ್ ಸ್ಟೇಡಿಯಂ ಅಲ್ಲಿ ಸಾಕಷ್ಟು ಮ್ಯಾಚ್ ಗಳು ನೋಡಿದೀವಿ ಟಿವಿಲಿ, ಅಲ್ಲಿ ಅಂಪೈರಿಂಗ್ ಮಾಡಿದೀವಿ. 4 ದಿವಸ ಮ್ಯಾಚ್ ನಡೆದ್ರಲ್ಲಿ ಒಳ್ಳೆ ಸೀಮ್ ಬೌಲರ್ಸ್ಗೆ ಅಲ್ಲಿ ಹೆಲ್ಪ್ ಇದೆ ಅಂಡ್ ಬಾಲ್ ಬೌನ್ಸ್ ಇರತ್ತಲ್ಲಿ. ಸೊ ಫಸ್ಟ್ ಇನಿಷಿಯಲ್ ಮೈಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇಲ್ಲಿ ಬಂದು ಬಾಲ್ ನೀರು ಅಲ್ಲಿ ಮೇಲೆ ಹೊಡೀತು, ಬಾಲ್ ಹೊಡೆದು ಬೌನ್ಸ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ ಟು ಅನ್ ಎಕ್ಸ್ಟೆಂಟ್ ನಾವು ಮನಸ್ಸಲ್ಲಿ ಎಲ್ ಬಿ ಡಬ್ಲ್ಯೂನ ನೆಗೆಟ್ ಮಾಡ್ಕೊಬಹುದು ಅನ್ನೋದನ್ನ ನಾವು ಒಂದ್ ಸೈಡ್ ಇಂದ ಎತ್ತಾಕ್ಬೋದು. ಅದೇ ತರ ನೆಕ್ಸ್ಟ್ ಒಂದು ಟರ್ನಿಂಗ್ ಟ್ರ್ಯಾಕ್ ಹೋಗ್ತೀವಿ ನಾವು, ನೀವ್ ಹೇಳಿದ್ರೆ 3rd-4th day ಬಾಲ್ ತಿರುಗ್ಬೋದು ಅಂತ. ಸೊ ಬ್ಯಾಕ್ ಫುಟ್ ಅಲ್ಲಿ ಹೋಗಿ ಆಡೋ ತನಕ ಬಹಳ ಫ್ರಂಟ್ ಅಲ್ಲಿ ಆಡಿ ಅಷ್ಟು ತಿರುಗೋ ಕಡೆ ಏನಾಗತ್ತೆ ಅಂದ್ರೆ ನಾವು ಬ್ಯಾಟ್ಸ್ಮನ್ ಆಗಿದ್ದವ್ರೆ. ಸೊ ಏನು ಫ್ರಂಟ್ ಅಲ್ಲಿ ಆಡಿದಾಗ ಅಂಪೈರ್ ಕೊಟ್ಟಾಗ ಏನ್ ಹೇಳ್ತಿದ್ವಿ ಸರ್, ಒಂದು ಬೆನಿಫಿಟ್ ಆಫ್ ಡೌಟ್ ಅಂತ. ಸೊ ಇವಾಗ ಆ ಒಂದು ಸ್ಟೂಲ್ ಮೇಲೆ ನಾನು ಕೂತಾಗ ಸೊ ಅದು ಖಂಡಿತ ಮೈಂಡ್ ಅಲ್ಲಿ ಸ್ಟ್ರೈಕ್ ಆಗತ್ತೆ. ಸೊ ಬಹಳಷ್ಟು ಜನ ಬಂದು ನಾನು ಇನಿಷಿಯಲ್ ಅಂಪೈರಿಂಗ್ ಶುರು ಮಾಡಿದಾಗ ಪ್ಲೇಯರ್ಸ್ ನನಗೆ ಬಂದು ಹೇಳಿದ್ದಾರೆ ಹಿಂದಿಲಿ, ಸರ್ ನೀವು ಬೌಲರ್ ಆಗಿದ್ದೀರ ನೀವು ಮಾಡೋ ಟೈಮಲ್ಲಿ ಅಂದ್ರು. ಏನಕ್ಕೆ ಅಂತಂದ್ರು, ಏನು ಎಲ್ಲ ಮ್ಯಾಚಲ್ಲೂ 9-10-11 ಎಲ್ ಬಿ ಡಬ್ಲ್ಯೂ ಲೆಫ್ಟ್ ರೈಟ್ ಸೆಂಟರ್ ಫ್ರಂಟ್ ಅಲ್ಲಿ ಆಡ್ದ, ಸ್ಟೆಪ್ ಔಟ್ ಮಾಡಾಡ್ದ, ಏನು ಇಲ್ಲ. ಏನು ಲಾ ಏನ್ ಹೇಳತ್ತೆ, ಬಾಲ್ ಸ್ಟಂಪ್ ಹೊಡಿಯತ್ತ ಅಂತ. ಇನ್ ಮೈ ಒಪಿನಿಯನ್, ನನ್ನ ಒಪಿನಿಯನ್ ಅಲ್ಲಿ ಹೊಡಿಯತ್ತೆ ಎತ್ತು ಬೇಡ ಅಂತ. ಸೊ ಸ್ಲೋಲಿ ಅವಾಗ ಏನಾಯ್ತು, ವ್ಯಾಲಿಡೇಷನ್ ಅಂತ ನಮ್ಮ ಸಿಡಿಗಳು ನೋಡಿದ್ವಿ ನಾವು ಯಾವ ತರ ಏನ್ ಮಾಡ್ತಾ ಇದೀವಿ ಅಂತ. ಸೊ ಅವಾಗ ಈ ಟ್ರ್ಯಾಕ್ಸ್ ಎಲ್ಲ ಯಾವ ತರ ಇರ್ಬೋದು, ಯಾಕಂದ್ರೆ ನಂದನ್ ಒಂದು ರ್ಯಾಂಕ್ ಹೋಲ್ಡರ್ ಇದನ್ನ ಹೇಳದ್ ಮರೆತು ಬಿಟ್ವಿ, ಬರೀ ಬುದ್ಧಿವಂತ ಅಲ್ಲ, ಜಾಮಿಟ್ರಿ ಯಾಕೆ ಹೇಳ್ಬೋದು, ಬಾಲ್ ಬಂದು ಇಲ್ಲಿ ಪಿಚ್ ಆಯ್ತು ಅಂದ್ರೆ 33 degrees ಟರ್ನ್ ಆಗತ್ತೆ ಅಂತ. ಅಕ್ಯೂಟ್ ಆಂಗಲ್ ಅಬ್ಟ್ಯೂಸ್ ಆಂಗಲ್ ಮರ್ತೋಗಿದೆ. ಸೊ ಒಂದು ಗಟ್ ಅಂತ ಇರತ್ತೆ ಅಂಪೈರ್ಗೆ, ಇದು ಹೊಡಿಯತ್ತೆ ಕೊಟ್ಟೆ ನಾನು ಅಂದ್ರೆ ಕೊಟ್ಟು ಬಿಟ್ವಿ. ಬಟ್ ಇನ್ಸ್ಟಿಂಕ್ಟ್ ಏನು ಅಂದ್ರೆ ಕೊಟ್ಟು ಒಂದ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ನಾರ್ಮಲಿ ನೋಡ್ತಾ ಇರ್ತೀವಲ್ಲ ಮ್ಯಾಚ್ ಅಲ್ಲಿ ಸ್ಟ್ರೈಕರ್ ಅಂಡ್ ಬೌಲರ್ಸ್ ಅಂಡ್ ಅಂಪೈರ್ ಇಬ್ರು ಒಳಗಡೆ ಬರ್ತಾನೆ, ಒಂದ್ ಆನೆಸ್ಟ್ ಇವ. ನಾನು ನಂದನ್ ಎಷ್ಟೊಂದು ಮ್ಯಾಚ್ ಮಾಡಿದಾಗ ನಾನು ನಂದನ್ ಹೇಳ್ತೀನಿ, ಇದೇನೋ ಗೊತ್ತಿಲ್ಲ ಬುಲ್, ಏನೋ ಹೊಡಿಬಹುದು ಹೊಡಿದೇ ಇರೋ ತರ ಇದೆ ಅಂತ. ಆ ಇಮಿಡಿಯೇಟ್ ನಿಮಗೆ ಬಂದ್ಬಿಡತ್ ಮನ್ಸಲ್ಲ ಆತರ. ಸೊ ಹಾಗಾಗಿ ಅದೇ ಆ ಜಜ್ಮೆಂಟ್ ಬೇಕಲ್ಲ, ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಂತ ಅಂತ ನಾನು ಕೇಳ್ತಾ ಇದ್ದೆ. ನಾನು ಅಂದ್ರೆ ಎಕ್ಸ್ಪೀರಿಯನ್ಸ್ ಜಸ್ಟ್ ಇಂಪಾರ್ಟೆಂಟ್ ಅಂತ. ಸ್ಪೀಕಿಂಗ್ ಅಬೌಟ್ ಎಕ್ಸ್ಪೀರಿಯನ್ಸ್, ಸಾರಿ ಕುಬಿ ಮಧ್ಯದಲ್ಲಿ ಮಾತಾಡ್ದೆ ಅಂತ ಅನ್ಸುತ್ತೆ, ಯಾಕಂದ್ರೆ ನನಗೆ ಏನೊಂದು ಇಂಪಾರ್ಟೆಂಟ್ ಹೇಳ ಅನ್ಸುತ್ತೆ ನಿಮಗೆ. ವಿಜಯ್ ಇಲ್ಲೊಂದೇ ಒಂದ್ ಪಾಯಿಂಟ್, ಶ್ರೀ ಏನ್ ಹೇಳಿದ್ರು ಅದಕ್ಕೊಂದು ಆಡ್ ಮಾಡಕ್ ಇಷ್ಟ ಬೀಳ್ತೇನೆ. ಹೇಳಿ ಹೇಳಿ ಹೇಳಿ. ಅವರು ಈ ಗಟ್ ಫೀಲಿಂಗ್ ಏನಂದ್ರು ಅದಕ್ಕೆ ನಾನು ಸಂಪೂರ್ಣ ಎಗ್ರಿ ಆಗ್ತೀನಿ. ಸಿ ಎಲ್ಲಾ ಡಿಸಿಷನ್ಸ್ ನಾವು ನೋಡಿದ್ದೇ ಕೊಡ್ತೀವಿ, ಕೇಳಿದ್ದೇ ಕೊಡ್ತೀವಿ. ಬಹಳ ಸೇಫ್ ಸೇಫ್ ಅಂಪೈರಿಂಗ್ ಅಂತ ಏನ್ ಕರಿತೀವಿ, ಪ್ಲಮ್ ಅಂದ್ರೆ ಒಂದು ಎಕ್ಸಾಂಪಲ್ ಆಗಿ ಒಂದು ಎಲ್ ಬಿ ಡಬ್ಲ್ಯೂ ತಗೋಣ, ಬ್ಯಾಕ್ ಫುಟ್ ಹೋಗಿ ಪ್ಲಂಬ್ ಆಗೋವರೆಗೂ ನಾನು ಇವತ್ತು ಕೊಡೋದೇ ಇಲ್ಲ ಅಂತ ಒಂದು ಫಾರ್ಮುಲಾ ಬೇಸ್ ಅಂಪೈರಿಂಗ್ ಮಾಡಿದ್ರೆ ಅವನು ಕೆರಿಯರ್ ಅಲ್ಲಿ ಮೇಲ್ ಬರಲ್ಲ. ಇದು ಯಾವ ತರ ಅಕಿನ್ ಟು ಬ್ಯಾಟಿಂಗ್ ಅಂತ ಹೇಳಿದ್ರೆ, ನನಗೆ ಅವ್ನು ಓವರ್ ಪಿಚ್ ಬಾಲ್ ಫುಲ್ ಟಾಸ್ ಹಾಕೋವರೆಗೂ ನಾನು ಇವತ್ತು ಹೊಡಿಯೋಕೆ ಹೋಗಲ್ಲ, ಗುಡ್ ಬಾಲ್ ಡಿಫೆನ್ಸ್ ಆಡ್ಕೊಂಡೇ ದಿನ ಎಲ್ಲ ಕಾಲ ಕಳೀತೀನಿ ಅಂದ್ರೆ ನಿಮ್ಮ ಓನ್ ಬ್ಯಾಟಿಂಗ್ ಲೈನ್ ಅಂತ ಉಗಿತಾರೆ ನಿಮ್ಗೆ. ಹಾಗೆ ಅಂಪೈರಿಂಗ್ ಅಲ್ಲೂ ನಾವು ಸಾಕಷ್ಟು ಗಟ್ ಫೀಲಿಂಗ್ ಅಲ್ಲಿ ಹೋಗ್ಲೇಬೇಕಾಗತ್ತೆ. ಎಲ್ಲಾನು ಕೇಳಿಸ್ಬಿಟ್ಟು ಅಥವಾ ಹೇಳ್ ನೋಡ್ಬಿಟ್ಟು ಕೊಡಕ್ ಆಗಲ್ಲ, ಗಟ್ ಫೀಲಿಂಗ್ ಮೇಲೂ ಬಹಳಷ್ಟು ಅಂಪೈರಿಂಗ್ ಮಾಡಬೇಕು. ಆ ಗಟ್ ಫೀಲಿಂಗ್ ನಮ್ದು ಕರೆಕ್ಟ್ ಆಗ್ತಾ ಆಗ್ತಾ ನಮಗ್ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಆಮೇಲೆ ಆಮೇಲೆ ಒಂದು ಸ್ಟೇಜ್ ರೀಚ್ ಆಗ್ಬಿಡ್ತೀವಿ, ಗಟ್ ಫೀಲಿಂಗ್ ನೋಡೇ ಕೊಡಕ್ ಶುರು ಮಾಡ್ಬಿಡ್ತೀವಿ. ಸಮಥಿಂಗ್ ಲೈಕ್ ಇವಾಗ ನೀವು ಬ್ಯಾಟಿಂಗ್ ಅಲ್ಲಿ ಕೋಚಿಂಗ್ ಅಲ್ಲಿ ಹೇಳಲ್ವಾ, ಯು ಆರ್ ಇನ್ ದ ಝೋನ್ ಅಂತ. ಅದೇ ತರ ಒಂದೊಂದು ಗೇಮು ಅಂಪೈರಿಂಗ್ ಅಲ್ಲೂ ನಮ್ಗೆ ಅನ್ಸುತ್ತೆ, ಓ 1 hour ಆಗಿದ ತಕ್ಷಣ ಐ ಆಮ್ ಇನ್ ದ ಝೋನ್ ಅನ್ಕೊಂಡು ಐ ಕಾಂಟ್ ಮೇಕ್ ಎನ್ ಎರರ್ ಟುಡೇ, ಐ ಆಮ್ ಸೀಯಿಂಗ್ ದ ಬಾಲ್, ಆ ತರ ಒಂದು ಖುಷಿ ಬೀಳ್ತೀವಿ. ಸೇಮ್ ಥಿಂಗ್ ಲೈಕ್ ಬ್ಯಾಟಿಂಗ್ ವಿಲಿ. ಖಂಡಿತ ನೀವ್ ಹೇಳ್ತಾ ಇರೋದು ನಾನು ಕೇಳ್ತಾರ, ನನ್ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ನಂದನ್. ಯಾಕೆಂತಂದ್ರೆ 1/2 hour ಜಸ್ಟ್ ಫ್ಲೈಸ್ ಅಂತಾರಲ್ಲ, ಆ ತರನೇ ಆಗೋಗಿದೆ ಇಲ್ಲಿ ಇವತ್ತು. ಇದು ನಮ್ಮ ಮೊದಲನೇ ಎಪಿಸೋಡ್ ಆಕ್ಚುಲಿ, ನೋಡಕ್ ಹೋಯ್ತು ಅಂತಾನೆ ನನಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಿದ್ದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಎಪಿಸೋಡ್ ನ 2 episodes ಆಗಿ ಸ್ಪ್ಲಿಟ್ ಮಾಡಿರೋದು. ಇನಿಷಿಯಲಿ ಅಂಪೈರಿಂಗ್ ಹೆಂಗಿರುತ್ತೆ, ಚಾಲೆಂಜಸ್ ಹೆಂಗಿರುತ್ತೆ ಅನ್ನೋದನ್ನ ಈ ಎಪಿಸೋಡ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ನಂದನ್ನು ಮತ್ತೆ ಕುಂಬಿ ಅವ್ರ ಜೊತೆ. ಬಟ್ ಇನ್ನೊಂದು 1/2 hour ನ ತಗೋಮಣ ಅಂತೀನಿ, ಯಾಕೆಂದ್ರೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ವೆಶನ್ಸ್ ನನ್ನ ತಲೆನಲ್ಲಿದೆ. ಅದೇನು ಅಂತಂದ್ರೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೊಳ್ಳೋದು. ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ ಕ್ವೆಶನ್ ಗಳು ಯಾವ್ದು ಅಂತಂದ್ರೆ, ಟಾಪ್ ಕ್ವಾಲಿಟಿ ಬ್ಯಾಟ್ಸ್ಮನ್ ಗಳು ಇದ್ದಾಗ ಅಂಪೈರಿಂಗ್ ಮಾಡೋದು ಎಷ್ಟು ಕಷ್ಟ, ಕ್ರೌಡೆಡ್ ಸ್ಟೇಡಿಯಂ ಅಲ್ಲಿ ನಾನು ಎಸ್ಪೆಷಲಿ ಚಿನ್ನಸ್ವಾಮಿ ಸಿಕ್ಕಾಬಿಡ ಕಿರ್ಸ್ತಾರೆ ನಮ್ಮ ಫ್ಯಾನ್ಸ್, ಅವರೆಲ್ಲ ಇದ್ದಾಗ ಎಷ್ಟು ಕಷ್ಟ, DRS ಡಿಸಿಷನ್ ಮೇಕಿಂಗು ಮತ್ತೆ ಅದರದ್ದು ಟೆಕ್ನಾಲಜಿ ಯೂಸೇಜ್ ಹೆಂಗೆ, ಫನಿ ಇನ್ಸಿಡೆಂಟ್ಸ್ ಹೆಂಗಿರುತ್ತೆ, ಅಂಪೈರ್ಸ್ದು ಲಾಸ್ ನ ಹೆಂಗ್ ಇಂಟರ್ಪ್ರಿಟ್ ಮಾಡ್ತೀರ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೊಳ್ತೀವಿ. ಧನ್ಯವಾದ ನಂದನ್,
ಬಹಳ ಚೆನ್ನಾಗಿ ಮಾತಾಡಿದೆ ಕುಂಬಿ ಎಂದಿನಂತೆ ಥ್ಯಾಂಕ್ ಯು ವೆರಿ ಮಚ್ ಈ ಎಪಿಸೋಡ್ ಅಲ್ಲಿ ಬಂದು ಮಾತಾಡೋದಕ್ಕೆ ಬಟ್ ಆದ್ರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಖಂಡಿತ ನಮ್ಮ ಯಾರು ನೋಡ್ತಾ ಇದ್ದಾರೆ ಡ್ರೆಸ್ಸಿಂಗ್ ರೂಮ್ ಶೋನ ಅವ್ರ ಜೊತೆ ಸಿಗಕ್ಕೆ ಇಷ್ಟಪಡ್ತೀನಿ ಸೆಕೆಂಡ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಟ್ಯೂನ್ ಇನ್ ಆಗ್ತಾ ಇರಿ ನಮ್ಮ ಡ್ರೆಸ್ಸಿಂಗ್ ರೂಮ್ ಶೋನಲ್ಲಿ ಥ್ಯಾಂಕ್ ಯು ವಿಜಯ್ ಧನ್ಯವಾದ ವಿಜಯ್